ಬಗ್ಗೆ ಏನ್ ಹೇಳ್ತೀರ? ಅದ್ರ ಕಮೆಂಟ್ ಮಾಡಿದ್ರೆ ಏನಂತ ಮಾಡಿದ್ರು ಗೊತ್ತಾ ನಮ್ಮ ಬಗ್ಗೆ? ಯಾರು ಮಾಡಿಲ್ಲ, ನಮ್ಮ ಹತ್ರ ಇದೆ. ನನಗೆ ಭಗವಂತ ದುಡ್ಡು ಕೊಟ್ಟಿಲ್ಲ, ತಾತನ ಹೆಸರು, ತಂದೆ ಹೆಸರು ಅಥವಾ ವಂಶ ಪಾರಂಪರ್ಯದ ಹೆಸರು ಯಾವ್ದು ಕೊಟ್ಟಿಲ್ಲ. ನನ್ನ ಕುಟುಂಬದಲ್ಲಿ ಯಾರು ಗ್ರಾಮ ಪಂಚಾಯತಿ ಚುನಾವಣೆ ಮೆಟ್ಲು ಕೂಡ ಯಾರು ಹತ್ತಿಲ್ಲ. ನಾನ್ ಬಂದಿಲ್ಲಿ ನಿಂತ್ಕೊಂಡಿದ್ದೀನಿ. ಸಾವು ಗೆಲುವು ಇಲ್ಲ ಸೋಲು ಇಲ್ಲಾಂದ್ರೆ ಪಕ್ಕದಲ್ಲಿ ಒಂದ್ ಸಾವು ಅಂತ ಮೂರು ಇದಿರುತ್ತೆ, ನಾನೆಲ್ಲ ಅದಕ್ಕೂ ರೆಡಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ನಾನ್ ರಾಜಕೀಯ ಅಂತ ಬಂದಾಗ ನನ್ನ ಸ್ವಂತ ಮನೆಯವರೇ ಬೇಡ ಅಂತಂದ್ರು. ನಾನು ನನ್ನ ಮನೆ ಬಿಟ್ಬಿಟ್ಟು ಬಂದು ಕೇರ್ಪೇಟೆ ನನ್ನ ಬಾಡಿಗೆ ಮನೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಆ ಭಗವಂತ ನೋಡ್ತಿರ್ತಾನೆ, ಅವನಿಗೇನಾದ್ರು ಇವನನ್ನ ಗೆಲ್ಲಿಸ್ಬೇಕು ಅಂತ ಅನ್ಸಿದ್ರೆ ಇವತ್ತಲ್ಲ ನಾಳೆ ಗೆಲ್ಸೇ ಗೆಲ್ಲಿಸ್ತಾನೆ. ಕೇರ್ಪೇಟೆಲ್ ನನ್ನ ನಿಲ್ಸೇ ನಿಲ್ಲಿಸ್ತಾನೆ. ಈ ಜನಗಳ ಕಷ್ಟ ಸುಖಕ್ಕೆ ನಾನು ನಿಂತ್ಕೊಂಡೆ ನಿಂತ್ಕೋತೀನಿ. ಇರ್ಬೋದು ನಿಮ್ ಸ್ಥಾನದಲ್ಲಿ ಯಾರು ಬಂದ್ ನಿಲ್ಲಕ್ ಆಗಲ್ಲ, ನಿಂತಿದ್ದೀರಾ, ಅದ್ರ ತಕ್ಕನಾಗಿ ನೀವು ಪ್ರೀತಿ ಗಳಿಸ್ತಿದ್ದೀರಾ ಗಳಿಸ್ತೀರಾ ಒಂದಕ್ಕೂ. ಇಲ್ಲಿಗೆ ಬರಕ್ಕೆ ಯಾರ ಹಕ್ಕು ಬೇಕಾಗಿಲ್ಲ, ನಮ್ ಸ್ವಾತಂತ್ರ್ಯ ನಮ್ ಹಕ್ಕು ಇದೆ. ತುಂಬಾ ಜನ ಕೇಳಿದ್ರು ನಿನಗೆ ಸೆಲೆಬ್ರಿಟಿಗಳು ಪರಿಚಯ ಇದ್ದಾರೆ, ಫಿಲಂ ಸ್ಟಾರ್ಗಳು ಬರ್ತಾರೆ, ಪ್ರಚಾರ ಮಾಡಿಸೋಂತ. ಇವತ್ತಿಗೂ ಹೇಳ್ತೀನಿ, ಯಾರು ಬಂದ್ರು ನಾನೇ ಬರಬೇಡಿ ಅಂತ ಹೇಳ್ತೀನಿ. ಕಾರಣ ಇಲ್ಲಿ ಇರ್ಬೇಕಾದ್ರೆ ನಾನು ಜನಗಳ ಜೊತೆ ಬೆಳಿಬೇಕಾದ ನಾನು ಅವ್ರಗಳ ಕಷ್ಟ ಸುಖ ತಿಳ್ಕೊಬೇಕಾಗಿರೋ ನಾನು. ಸೆಲೆಬ್ರಿಟಿಗಳು ಯಾರು ಬಂದು ನಿಮ್ ಕಷ್ಟ ಸುಖಕ್ಕೆ ನಿಂತ್ಕೊಳ್ಳಲ್ಲ, ಬರ್ತಾರೆ ಹೋಗ್ತಾರೆ ಕೈ ಬೀಸ್ಬಿಟ್ಟು ಒಂದು ಓಟ್ ಹಾಕಿ ಅಂತ ಕೇಳ್ತಾರೆ. ನಾನು ಯಾರನ್ನು ಕರೆಯಲ್ಲ, ಯಾಕೆಂದ್ರೆ ನೀವುಗಳು ನನ್ನ ಮುಂದೆ ನಿಂತಿರ್ಬೇಕು. ನೀವುಗಳೇ ಸೆಲೆಬ್ರಿಟಿಗಳು, ನೀವುಗಳೇ ನನ್ನ ಜನಗಳೇ. ಈ MLA MP CM PM ಎಲ್ಲ ನೀವೇನೆ. ನಲವತ್ತೇಳು ವರ್ಷಕ್ಕೆ ಎಲ್ಲವನ್ನು ದಬ್ಬಾಕ್ತಾನೆ, 27 ವರ್ಷಕ್ಕೆ ದಬ್ಬಾಕದಿದ್ಯಲ್ಲ, ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ನಾನು ಹೇಳ್ತಾ ಇಲ್ಲ, ಇಂಥ ಒಬ್ಬ ಹುಡುಗ ನಿಮ್ಮೂರ್ ಹುಡುಗ, ನಾವೆಲ್ಲೆಲ್ಲಿನೋ ಬಂದು ಈ ಹುಡುಗಂಗೆ ಸಪೋರ್ಟ್ ಮಾಡ್ತಾ ಇದೀವಿ. ನೀವು ಹುಡುಗರು ಎಸ್ಪೆಷಲಿ ಯಂಗ್ಸ್ಟರ್ಸ್, ನೀವು ಸಪೋರ್ಟ್ ಮಾಡಲೇಬೇಕು. ನಿಮ್ಮೂರ ಆಸ್ತಿ, ಇದು ನಿಮ್ಮೂರ ಆಸ್ತಿ, KR Pete ಆಸ್ತಿ. KR Pete ಆಸ್ತಿನ ಹೆಂಗ್ ಉಳಿಸ್ತೀರಾ, ಹೆಂಗ್ ಬೆಳೆಸ್ತೀರಾ, ನಿಮಗ್ ಬಿಟ್ಟಿದ್ದು. ನಾನ್ ಬರ್ಬೇಕಾದ್ರೆ ಬಹಳ ಯೋಚನೆ ಮಾಡ್ಕೊಂಡ್ ಬಂದೆ. ನಾನ್ ಬರ್ಬೇಕಾದ್ರೆ ಒಬ್ಬನೇ ಕಾರಲ್ಲಿ ಬರ್ಬೇಕಾದ್ರೆ 3,000 ರೂಪಾಯಿ ಪೆಟ್ರೋಲ್ ಖರ್ಚಾಗತ್ತೆ, 500 ರೂಪಾಯಿ ಟೋಲ್ ಖರ್ಚಾಗತ್ತೆ, 500 ರೂಪಾಯಿ ಊಟದ ಖರ್ಚಾಗತ್ತೆ. ನನ್ಗೆ ಯಾಕೆ ಬೇಕಿದು, ನನ್ಗೆ ಯಾಕೆ ಬೇಕಿದು ಅಂತ ಬಹಳ ಯೋಚನೆ ಮಾಡ್ಕೊಂಡ್ ಬಂದಿದ್ದೆ. ಬಟ್ ಒಂದೇ ಒಂದು ಖುಷಿ ಆಗಿದೇನಪ್ಪ ಅಂದ್ರೆ, 4,000 ರೂಪಾಯಿ ಕೊಟ್ಬಿಟ್ಟು ಓಟ್ ತಗೊಳ್ಳೋರಿದ್ದಾರೆ, 4,000 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಕ್ ಬಂದಿದ್ದೀನಿ. ದಯವಿಟ್ಟು ಈ ಹುಡುಗನ್ ಬೆಳೆಸಿ. ಈ ಅಗಲೆಯ ಗ್ರಾಮಕ್ಕೆ ನಾವು ಇಷ್ಟೊಂದು ಜನ ಬಂದಿದ್ದೀವಿ ಅಂತ ಅಂದ್ರೆ ನೋಡಿ, ಪ್ರತಿಯೊಂದು ಹುಡುಗರು ಯಾವ್ಯಾವ್ದೋ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಯಾವ್ದೋ ತಾಲೂಕು, ಯಾವ್ದೋ ಡಿಸ್ಟಿಕ್ ಅಲ್ಲಿಂದ ಬಂದಿದ್ದಾರೆ. ಹಾಗೆ ನಾನು ಒಬ್ಬ ಕೂಡ. ಇಲ್ಲಿ ಎಲ್ಲರೂ ಪ್ರೀತಿಸ್ಬೇಕು, ಪ್ರೀತಿ ಸಂಪಾದನೆ ಮಾಡಬೇಕು ಅಂತ ಬಂದ್ವಿ ಹೊರತು ಇಲ್ಲಿ ದ್ವೇಷ ಸಂಪಾದನೆ ಮಾಡಬೇಕು ಅಂತ ಯಾರು ಬೇಡ. 27 ವರ್ಷಕ್ಕೆ ಶೋಕಿಂಗ್ ಮಾಡ್ಕೊಂಡು, ಇನ್ನೊಂದು ಮಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ದೇಶ ವಿದೇಶ ಸುತ್ತಕೊಂಡು, ರಾತ್ರಿ ಆದ್ರೆ ಪಬ್ ಎಂಜಾಯ್ ಮಾಡ್ತಕ್ಕಂತ ಹುಡುಗರ ಮಧ್ಯದಲ್ಲೊಬ್ಬ ನಾನೇನು KR Pete ಮಾಡ್ಬೇಕು ಅಂತ ಬಂದಿದಾನಲ್ಲ, ಅವನಿಗೆ ಸಪೋರ್ಟ್ ಮಾಡಿ. ತುಣಿಯ ಬೇಜಾನ ಇರ್ತಾರೆ ಈಗ, ತುಣಿಯಕ್ಕೆ 100 ಜನ ಇದ್ರೆ 1,000 ಜನ ಇದೀವಿ ಸರ್ ನಾವು. ನಿಮ್ಗಳ ನೆನಪಿರ್ಲಿ, TK ಟಿಪ್ಪಣಿಗಳು ಭೂಮಿಗೆ ಹಾಕೋ ಗೊಬ್ಬರ ಇದ್ದಂಗೆ, ಗೊಬ್ಬರ ಎಷ್ಟು ಹಾಕುರ ಅಷ್ಟು ಬೆಳೀತದೆ ಮರ. ಅಮ್ಮ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಾ? ಲೀಲಾವತಿ. ಲೀಲಾವತಿ ಹಾಸನಿಂದ. ಹಾಸನಿಂದಲ್ಲ? ಧನಂಜಯ ಅಂತ. ಸರ್ ನೀವು? ಮುರುಳಿ. ಶಿವರಾಜ್. ಶಿವರಾಜ್ ಅಂತ. ತಮ್ಮೂರು? ಸರ್ ನಮ್ದು KR Pete ತಾಲೂಕೆ, KR Pete ಜಕ್ಕನಹಳ್ಳಿ, ಬೂಕನಕೆರೆ ಹೋಗಿ. ಇಲ್ಲೇನೆ ತಮ್ದು? ಚಂದ್ರಾಯಿಪಟ್ಟಣ. ತಮ್ದು? ನಮ್ದು ಚಿಕ್ಕೋಸಳಿ. ಚಿಕ್ಕೋಸಳಿ, KR Pete ತಾಲೂಕು. ಸಂತೆಪಚ್ಚಲಿ ಮಂಜುನಾಥ್ ಅಂತ ಅನ್ಬಿಟ್ಟು. ಅಣ್ಣ ನಿಮ್ಮ ಹೆಸರು? ಮಹಾದೇವ್ ಅಂತ. ಮಹಾದೇವ್ ಅಂತಲ್ಲ. ಸುನೀಲ್ ಅಂತ. ಸುನೀಲ್ ಅಂತ. ಎಲ್ಲಿಂದ ಬಂದಿದ್ದೀರಾ? ಎಲ್ಲಿ? ಬೈಲಂಗಲೂರು. ಬೆಳಗಾವು. ಸರ್ ನೀವು? ನೀವೆಲ್ಲ ಒಟ್ಟಿಗೆ ಸರ್. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಸರ್ ನನ್ನ ಹೆಸರು ಶ್ರೀಕಾಂತ್. ಏನ್ ಕೆಲಸ ಮಾಡ್ತಿರೋದು, ಎಲ್ಲಿಂದ ಬಂದಿದ್ದೀರಾ? ಸೊ ನಾನು ಬೆಂಗಳೂರಿಂದ ಬಂದೆ, ನಮ್ದು ಊರು ಬಂದು ಮಳವಳ್ಳಿ. ಕವಿತಾ ಅಂತ. ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ನನ್ನ ಹೆಸರು ಶ್ರೀನಂದ್ ಅಂತ. ನಿಮ್ದು ನೇಟಿವ್ ಎಲ್ಲ? ನೇಟಿವ್ ಹೊಸಪೇಟೆ. ಹೊಸಪೇಟೆ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಸರ್ ಅಭಿಲಾಷ್ ಅಂತ. ರಭಿಲಾಷ್ ಅಂತ, ಬೆಂಗಳೂರಿಂದ ಬಂದಿರೋದು. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ವಿನಯ್ ಅಂತ. ನಾವು ಬೆಂಗಳೂರಿಂದ ಬಂದಿರೋದು. ಬೆಂಗಳೂರು. ಸರ್ ತಾವು?
ಸರ್ ಜಿ ಕೆ ಶಿವಮೂರ್ತಿ ಅಂತ ಬೆಂಗಳೂರಿಂದ ಬಂದಿರೋದು. ಇವರು ನಮ್ಮ ಮಗ ಅವರು. ನಿಜವಾಗ್ಲೂ ಖುಷಿ ಆಗುತ್ತೆ. ಸರ್ ಪ್ರಮೋದ್ ಅಂತ ಬೆಂಗಳೂರಿಂದ ಬಂದಿರೋದು. ನೀವು ಬೆಂಗಳೂರು? ನಾನು ಇವರು ಅವರೆಲ್ಲ ಎಲ್ಲ ಒಂದೇ ಫ್ಯಾಮಿಲಿ ತರ ಮಾಡ್ಕೊಂಡು ಬೆಂಗಳೂರಿಂದ ಬಂದಿದ್ದೀನಿ. ವಿಘ್ನೇಶ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಸರ್ ಬ್ರದರ್ ಸಂಜು ಅಂತ ಬೆಂಗಳೂರಿಂದ ಬಂದಿರೋದು. ಅರವಿಂದ್ 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 ಸರ್ ಬೆಂಗಳೂರು. ನೀವು ಕೋಲಾರ? ಕೋಲಾರ. ಪ್ರಸಂತ ಪ್ರಸನ್ನ ಅಂತೇಳಿ ಬೆಂಗಳೂರಿಂದ ಬಂದಿರೋದು. ಇರೋದು ನೋಡು ಕೇರ್ಪೇಟೆ. ಇರೋದು ಕೇರ್ಪೇಟೆಲಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಜೈಕುಮಾರ್ ಅಂತ. ಇರೋದು ಬೆಂಗಳೂರು ನೇಟಿವ್ ಪ್ಲೇಸ್. ಪ್ರಕಾಶ್ ಅಂತ. ನನ್ನ ಹೆಸರು ಉದಯ್ ಕುಮಾರ್ ಅಂತ. ಹುಟ್ಟಿದ್ದು ಹಾಸನ, ಓದಿದ್ದು ಬೆಂಗಳೂರು ಮೈಸೂರು. ಯೋಗೇಶ್ ಅಂತ. ನಾನು ಬೆಂಗಳೂರಲ್ಲಿ ಇರೋದು. ರಾಮನಗರ ಡಿಸ್ಟಿಕ್ ಮಾಗಡಿ ತಾಲೂಕಲ್ಲಿ ಇರೋದು. ಬನ್ನಿ ದೇವಸ್ಥಾನದ ಹತ್ರ ಒಂದು 5 ನಿಮಿಷ ದಯವಿಟ್ಟು ಫ್ರೀ ಮಾಡ್ಕೊಂಡು ಈಗ ದೇವಸ್ಥಾನದ ಹತ್ರ ಒಂದು 10 ನಿಮಿಷದಲ್ಲಿ ಬನ್ನಿ. ನಾವು ಅವ್ರನ್ನ ಸಪೋರ್ಟ್ ಮಾಡಕ್ಕೆ ಇವತ್ತು ಫಸ್ಟ್ ಬೆಂಗಳೂರಿಂದ ಸಪೋರ್ಟ್. ಅಣ್ಣ ಪೂರ್ತಿ ವಿಡಿಯೋ ನೋಡ್ತಾಣ ಅದನ್ನ. ಅಣ್ಣ ನಾನೇ ಇದ್ದೆ ಸ್ಪಾಟ್ ಅಲ್ಲಿ. ಪೂರ್ತಿ ವಿಡಿಯೋ ನೋಡಿದೆ ಅಣ್ಣ ಅದನ್ನ. ಪೂರ್ತಿ ವಿಡಿಯೋ ಸುದ್ದಿ ಮನೆ ಕರ್ನಾಟಕ ಇದು ಏನಂತ ಹೇಳಿದ್ದೀನಿ ನಾನು. ಏನಂತ ಹೇಳಿದ್ದೀನಿ ಪಾಕಿಸ್ತಾನ ಯಾರೋ 3 ಜನ ಮಾಡೋ ತಪ್ಪಿಗೆ ಇಡೀ ಊರನ್ನ ದ್ವೇಷಿಸಬೇಡಿ ಯಾರನ್ನು. ನನ್ನ ಊರಿನ ಪರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಆದ್ರೆ 3 ಜನ ಮಾಡಿರೋ ತಪ್ಪಿಗೆ ಊರವ್ರ ಏನೂ ತಪ್ಪಿಲ್ಲ. ನಾವು ಇಡೀ ಪೂರ್ತಿ ಊರಿನ ಅಗಲೇಬೇಕು. ಕೇರ್ಪೇಡೆ ತಾಲೂಕು ಬೇಕು, ಅಗಲೇ ಊರು ಬೇಕು. ನಾನು ಇದೇ ಊರವನು. ಯಾರು ಮಾಡಿಲ್ಲ ನಮ್ಮ ಹತ್ರ ಇದೆ. ಎರಡು ಕ್ಯಾಮರ ಸುದ್ದಿ ಮನೆ ನಿಮಿಷ ಏನಕ್ಕ ಕೊಡಪ್ಪ ಕಾಮೆಂಟ್ ಮಾಡಿದ್ರೆ ಅವತ್ತು ಮಾಡಿದ ತಪ್ಪು ಅಂತ ಅಭಿಪ್ರಾಯ ಹೇಳೋರು ಅಷ್ಟೇ. ಕಾಮೆಂಟ್ ಬಗ್ಗೆ ನೀನ್ ಮಾತಾಡಬೇಡ. ಯಾಕೆ ಮಾಡ್ಬೇಕಾಯ್ತವ್ರು? ಇವತ್ತು ಸ್ವತಂತ್ರ ಭಾರತದಲ್ಲಿ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಕ್ಯಾನ್ವಾಸ್ ಮಾಡಬಹುದು. ಏನ್ ಬೇಕಾದ್ರು ಅವರು ನಮ್ಮ ಅವರು ಕೇಳ್ಕೊಂಡಿ ಅದು ನಮ್ಮೂರಿಗೆ ಬರ್ಬೇಡ. ಕ್ಯಾರಪ್ಪ ಅವರು ನೀವು ಒಂದ್ ಮಾತಾಡ್ತೀನಿ ನೋಡ್ರಿ. ನೀವು ಅಗ್ಲೇದವ್ರು ತುಂಬಾ ಒಳ್ಳೇದು ಅಂದ್ರೆ ನನ್ ಲೈವ್ ಕೇಳ್ಕೊಂಡೆ. ಒಂದು ಇನ್ನೊಂದು ವಿದ್ಯಾವಂತರು ಅಂದ್ರೆ ಕೇಳ್ಕೊಂಡೆ. ಸರಿಯಾ? ಅಗ್ಲೇದವ್ರು ತುಂಬಾ ಒಳ್ಳೇದು, ವಿದ್ಯಾವಂತರು ಅಂದ್ರೆ ನಾವು ಒಳ್ಳೇದೇ. ನೀವು ಹೇಳಿದ್ದು ಲೈವ್ ಕೂಡ ತಪ್ಪು ತಾನೆ? ಹಂಗಾದ್ರೆ ನಡೆದಿದ್ದೆಲ್ಲ ಒಂದ್ ಕಟ್ ಮಾಡ್ಬೇಕಿತ್ತ ಸರ್? ನೀವು ತುಂಬಾ ಅಗ್ಲೇದ್ ಬಗ್ಗೆ ಸರ್ ಇವರು ಟಿವಿ ಚಾನಲ್ ಇಟ್ಕೊಂಡಿರ್ಬೋದು. ಇವ್ರ ಬಗ್ಗೆ ನಾವು ತಿಳ್ಕೊಂಡಿರೋ ನಮ್ಗೆ ಗೊತ್ತಿಲ್ಲ. ಆಗ್ಲೇ ಹೊಸ್ದಾಗ ಬಂದಿದ್ದಾರೆ. ಓಕೆ, ಅವತ್ತು ಏನೋ ಘಟನೆ ನಡೀತು, ಆಕಸ್ಮಿಕ ನಡೆಯೋದೆಲ್ಲ ಕಾಮನ್. ಈಗ ನಾನು ಪಕ್ಕದವ್ರು ಹೋಗ್ಬಿಟ್ಟು ಒಂಚೂರು ಗಲಾಟೆ ಅದ ಅಚ್ಚನ ತುಂಬಾ ಇಕ್ಕೊಳ್ಳೋದು ಕಾಮನ್. ಅಚ್ಚನ ಏನೇ ತಪ್ಪಾಗ್ಲಿ ಒಳ್ಳೇದಾಗ್ಲಿ ಅವ್ರಿಗೆ ಸಪೋರ್ಟ್ ಮಾಡೋದು ಹೊಟ್ಟು ಬೇರೆಯವ್ರ ಸಪೋರ್ಟ್ ಮಾಡಕ್ ಬರಲ್ಲ. ಈಗ ನಾನು ಮಾತೇಳ, ಈ ಊರಲ್ಲಿ ತಪ್ಪು ಯಾರ್ದಾಗಿದೆ ನಿಮ್ಗೆ ಗೊತ್ತು. ನಾನ್ ಕ್ಷಮೆ ಕೇಳ್ತೀನಿ ಊರ ಪರವಾಗಿ. ನಾನೇ ಕ್ಷಮೆ ಕೇಳ್ತೀನಿ. ನಿಮ್ಮಲ್ಲಿ ಬಯಸಿದ್ರೆ ಸರಿಯಾ? ನಾನು ಮನೆ ಮನೆ ಬಾಗಿಲು ಯಾಕೆ ಬರ್ತಿದ್ದೇನೆ? ನೀವು ಒಳ್ಳೇದ್ ಮಾಡ್ಬೇಕು ಅಂತ ಇದ್ರೆ ನಮ್ಮ ಊರಲ್ಲಿ ಏನ್ ಆಗ್ಬೇಕು ಏನ್ ಬಿಡ್ಬೇಕು ಅಂತ ಕೇಳ್ರಿ. ಮತ್ತೆ ಯಾರು ನಾನು ಬಂದಿದ್ದ ಉದ್ದೇಶಕ್ಕೆ ಅದಲ್ವಾ? ನಾನು ಬಂದ ಉದ್ದೇಶ ಏನೇನಾಗ
ನೀವು ಎಲ್ಲಿದ್ರೆ? ಶಾಂತರಿ, ನಾನ್ ಶಾಂತರೀತಿಯಿಂದ ಕೇಳಿಲ್ವಾ? ಅಲ್ಲ, ಶಾಂತರೀತಿಯಿಂದ ನಾನು ವರ್ತಿಸಿಲ್ವಾ? ಏನಂತ ಮಾತಾಡಿದ್ದೀನಿ? ಯಾರ ಕ್ರಾಂತಿ? ಕ್ರಾಂತಿ ಹಬ್ಬಿಸ್ತೀನಿ. ಪ್ರೇಮ ಕ್ರಾಂತಿ ಎಲ್ಲಿದೆ ತೋರಿಸಿ. ಬನ್ನಿ ಮುಂದಕ್ಕೆ ಬನ್ನಿ, ಮೇಲೆ ಬನ್ನಿ, ಚಪ್ಪಲಿ ಬಿಟ್ಬಿಟ್ಟು ಬನ್ನಿ. ಕ್ರಾಂತಿ ಹಬ್ಬಿಸ್ತೀನಿ ಅನ್ನೋ ಒಂದೇ ಒಂದು ವರ್ಡ್ ಬಂದಿದ್ರೆ, ಕ್ರಾಂತಿ ಹಬ್ಬಿಸ್ತೀನಿ ಅನ್ನೋ ಒಂದೇ ಒಂದು ವರ್ಡ್ ನಾನು ಬಳಸಿದ್ರೆ ನಾನು ಈ ಊರಲ್ಲಿ ಓಟಿಗೆ ಕೇಳಲ್ಲ, ಕೇರ್ಪೇಟೆ ತಾಲೂಕಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಬನ್ನಿ ಬನ್ನಿ, ನಾನು ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ತಾರೆ ಉದ್ದೇಶ ಪ್ರೀತ್ ಸೌಖ್ಯ ಅಂತ ಹೇಳ್ತಿದ್ದೀನಿ. ಪ್ಲೇ ಮಾಡಿ, ಮಾಡಿಸಿ ಮಾಡಿಸಿ. ಕ್ರಾಂತಿ ಹಬ್ಬಿಸ್ತೀನಿ ಅಂತ ಒಂದೇ ಒಂದು ವರ್ಡ್ ಬಳಸ್ಬಿಟ್ಟಿದ್ರೆ ಪ್ಲೇ ಮಾಡಿ 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 ಮಾಡಿ. ಇನ್ನೊಂದು ಒಳ್ಳೇದ್ ಮಾಡಬೇಕು ಅಂತ ಬಂದ್ರೆ ಅಲ್ಲ, ಸರಿ ಸುಮ್ನೆ ಊರೆಲ್ಲ ಸುತ್ತಕ್ಕಿಂತ ಊರಲ್ಲಿ ಯಾರ ಮೇನ್ ವ್ಯಕ್ತಿಗಳು ಯಾರು ಹೇಳ್ಕೊಟ್ಟು ಊರಲ್ಲಿ ಏನ್ ಒಳ್ಳೆ ಕಾರ್ಯ ಆಗ್ಬೇಕು ಅಂತ ತಿಳ್ಕೊಂಡ್ರೆ ಒಳ್ಳೆ ಕಾರ್ಯ. ನಾನು ಊರಲ್ಲಿ ಒಳ್ಳೆ ವ್ಯಕ್ತಿ ಯಾರು ಕೆಟ್ಟ ವ್ಯಕ್ತಿ ಯಾರು ಅಂತ ಹೆಂಗ್ ಹುಡುಕ್ಲಿ? ನಾನು ಯಾರಲ್ಲಿ ನಾವು ಒಳ್ಳೆ ವ್ಯಕ್ತಿ ಅಂತಲ್ಲ ಬಂದಿರೋದು, ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ನಿಮ್ಮ ಊರಲ್ಲಿ ಏನ್ ಪರಿಹಾರ ಮಾಡ್ಬೇಕು ಮತ್ತು ಮಾಡ್ಕೊಡ್ರೆ. ಇದೇ ಈಗ ನಾನು ಬಂದಿರೋದು ಜನಗಳ ಜೊತೆ ಬೆರೆಯೋದಕ್ಕೆ, ಜನಗಳು ಬಂದ ಮನೆ ಹತ್ರ ಹೋಗ್ತೀನಿ ಬ್ರದರ್. ಜನಗಳಿಗೆ ಏನು ಕೊರತೆ ಇದೆ ಮೊತ್ತ ತಿಳ್ಕೋಬೇಕು ಬ್ರದರ್. ನಾನು ಮಾಡಿ ತಪ್ಪೇನು ಅಂತಂದ್ರೆ
ಅವತ್ತು ನನಗೆ ರಿಯಾಲಿಟಿ ಎಲ್ಲವೂ ಗೊತ್ತಿತ್ತು. ನಾನು ಯಾವ ಪಕ್ಷದ ಹೆಸರನ್ನು ಬಳಸಿಲ್ಲ ಅವತ್ತು, ಯಾರಿಂದ ಇದ್ರು ಅನ್ನೋಂಥದ್ದನ್ನ ಅವತ್ತು ನಾನು ಬಳಸಿದ್ದೀನಿ. ಎಲ್ಲರೂ ದೊಡ್ಡದಾಗಿ ಹಾಕಿತ್ತು. ನಾನು ಇವತ್ತು ಹೇಳ್ತೀನಲ್ಲ, ನಾನು ಯಾರ ಹೆಸರನ್ನು ಬಳಸಲ್ಲ, ಯಾರ ಹೆಸರನ್ನು ಪರವಾಗಿ ತಗೊಳ್ಳಲ್ಲ, ವಿರೋಧ ತಗೊಳ್ಳಲ್ಲ. ನಾನೇನ್ ಬಂದಿದ್ದೀನಿ, ನಾನು ಒಬ್ಬ ಯುವಕನಾಗ್ ಬಂದಿದ್ದೀನಿ, 27 ವರ್ಷದ ಒಬ್ಬ ಚಿಕ್ಕ ಹುಡುಗನಾಗ್ ಬಂದಿದ್ದೀನಿ. ದೊಡ್ಡ ದೊಡ್ಡ ಮುಂದೆ ನಿಂತಿದ್ಯಾ, ನಿನ್ ಗೆಲ್ತೀಯಾ ಸೋಲ್ತೀಯಾ ಅವೆಲ್ಲ ತಗ್ಬಿಟ್ಟಿರ್ಲಿ. ನಾನ್ ಬಂದಿರೋದು ನನ್ನ ಜನಗಳ ಜೊತೆ ನಿಲ್ಲೋದಕ್ಕೆ. ಅವ್ರು ಓಟ್ ಹಾಕೋದೆ ಬೇಡ, ಅವ್ರ ಮನೆ ಬಾಗ್ಲು ಬಂದಾಗ ನನ್ನ ಮಾಮಗ ಮನೆಗೆ ಅಂತಾರಲ್ಲ, ಅದಕ್ಕಿಂತ ದೊಡ್ಡ ತಗೊಳಗೆ ನಾನು ನಿಮ್ಗಳ ಕಷ್ಟ ಸುಖಕ್ಕೆ ನಾನು ಸದಾ ಇರ್ತೀನಿ. ರಾಜಕಾರಣಿ ತರ ನಾನು ಬರಲ್ಲ, ನಿಮ್ಗಳ ಮನೆ ಮಗು ತರ ಬರ್ತೀನಿ. ನಿಮಗ್ ಸಮಸ್ಯೆ ಇದೆ, ತಲಾಖ ಅಂತ ಅಹಂಕಾರ ಕರ್ಕೊಂಡು ಸಾಲ ಮಾಡ್ಬಿಡ್ತೀನಿ. ಕ್ಷಮಿಸಿ ಆಯ್ತು, ಪ್ರೀತಿ ಇದೆಯಾ ಇಲ್ಲ ಗೊತ್ತಿಲ್ಲ, ನಮ್ಗೆ ಲೇಡೀಸ್ ಸಪೋರ್ಟ್ ಅಂತ ಪಕ್ಕ ಇದೆ. ನಾನ್ ಕೇಳ್ಬೇಕು ಅಂತ ಬೆಂಗಳೂರಿಗೆ ಯಾಕೆ ಹೋದೆ, ದುಡಿಯೋದಕ್ಕೆ ಹೋದೆ, ಅಲ್ಲಿ ಯಾರೋ ಬೇರೆ ಊರಿಂದ ಬಂದು ನಂಬಿಟ್ಟು ನನ್ನ ಯಾರು ಓಡಿಸಿಲ್ಲ. ನನ್ನ ಜಾಗ ಕೊಟ್ರು, ಅನ್ನ ಕೊಟ್ರು, ಇದೆ ಯಾಕೆ ಇದಾವೆ. ಎಷ್ಟೋ ಮಕ್ಕಳುಗಳು ಬೆಂಗಳೂರಲ್ಲಿ ಬದುಕಿದ್ದೀರಾ, ಒಂದೂರಿಂದ ಇನ್ನೊಂದೂರಿಗೆ ಬದುಕುವಂತದ್ದು ಇದ್ದೇ ಇದೆ. ಯಾರು ಹೊತ್ತಿ ದೂರಲ್ಲ ಕಂಪ್ಲೀಟ್ ಆಗಿ ಊಟ ಹುಡ್ಕೊಂಡಿರಲ್ಲ, ಹೊರಗಡೆ ಬದುಕ್ಬೇಕು, ಹೊರಗಡೆ ಬಂದೂರು ಬದುಕ್ಬೇಕು. ಇವತ್ತು ಹೇಳ್ತಾ ಇದ್ದೀನಿ, ಅಗ್ಲಯ್ಯ ನನ್ನೂರು, ನಾನ್ ಸಾಯ ತನಕನು ನನ್ನೂರಿದು. ಈ ಊರಿಗೆ ಯಾವುದೇ ರೀತಿ ಕೆಟ್ಟ ಹೆಸರು ತರುವಂತ ಯಾವ ಕೆಲಸನ ನಾನು ಮಾಡಲ್ಲ. ಅದು ಮೂರು ಜನರ ಅಭಿಪ್ರಾಯದಲ್ಲಿ ಕೆಟ್ಟದ್ದು ಅಂತಂದ್ರೆ ಭಗವಂತನೇ ಅವ್ರಿಗೆ ಆಶೀರ್ವಾದ ಮಾಡ್ಲಿ, ಇನ್ನೇನು ಇಲ್ಲ. ಈಗ ನಾನು ಬಂದಿರುವಂತ ಉದ್ದೇಶ, ನನ್ನ ಕಾರ್ನಲ್ಲಿ 20 ಗಿಡಗಳನ್ನ ತಂದಿದ್ದೀನಿ. ನಾನು ಬಂದಿರೋದಲ್ಲಿ ಓಟ್ನೇ ಕೇಳಬೇಕು ಅಂತಲ್ಲ, ರಾಜಕೀಯ ಅಂತಂದ್ರೆ ಕೇವಲ ಓಟ್ ಕೇಳೋದು, ಗೆದ್ದ ಮೇಲೆ ಕೆಲಸ ಮಾಡಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಬಿಟ್ಟಾಗ ಅದಲ್ಲ. ನಾನ್ ಬಂದ್ ಮುಂದೆ ನಿಂತ್ಕೊಳ್ತೀನಿ, ಊರಿನ ದೇವಸ್ಥಾನ ಸುತ್ತಮುತ್ತ ಏನ್ ಗಿಡಗಳಿದೆ ಎಲ್ಲ ನನ್ನ ಜೊತೆ ಬಂದಿರುವಂತ ಕರ್ನಾಟಕದ ಜನ ಬಂದಿದ್ದಾರೆ, ಕ್ಲೀನ್ ಮಾಡಿಬಿಟ್ಟು ಸಾಧ್ಯವಾದಷ್ಟು ಗಿಡಗಳನ್ನೆಲ್ಲ ನೆಟ್ಬಿಟ್ಟು ಹೋಗ್ತೀವಿ. ನೀವು ಓಟ್ ಹಾಕಿದ್ರೆ ಪರವಾಗಿಲ್ಲ, ಆ ಗಿಡಗಳಿಗೆ ವಾರಕ್ಕೊಂದ್ಸಲ ನೀರ್ ಹಾಕಿ ಸಾಕಿ ನೇನು ಬೇಡ. ದಯವಿಟ್ಟು ಯಾರಾದ್ರೂ ಒಂದು ಪಿಕಾಸಿ, ಒಂದು ಗುದ್ಲಿ, ಯಾರೇ ಈ ತರ ಹೆಲ್ಪ್ ಮಾಡ್ಕೊಟ್ರೆ ವಾಪಸ್ ತಂದು ಕೊಡ್ತೀವಿ. ನಾನು ಇಲ್ಲಿ ಓಟ್ ಕೇಳಕ್ ಬರ್ದಿದ್ರು, ನನ್ ಜನ ಇದಾರೆ, ನಾನು ಬೇಕು ಅಂತ ಬಯಸುವಂತ 4 ಜನ ಇದ್ರು ಸಾಕು ನಾನು ಈ ಊರಲ್ಲಿ ಗೆದ್ದಂಗೆ, ಚುನಾವಣೆಗಿಂತ ದೊಡ್ಡದ್ ಗೆದ್ದಂಗೆ. ನನಗೆ ಭಗವಂತ ನನಗ್ ಕೊಟ್ಟಿರುವಂತ ಶಕ್ತಿ ಒಂದೇ, ದುಡ್ಡು ಕೊಟ್ಟಿಲ್ಲ. ಅಕ್ಕ ಒಂದ್ ನಿಮಿಷ, ನನಗ್ ಭಗವಂತ ದುಡ್ಡು ಕೊಟ್ಟಿಲ್ಲ. ತಾತನ ಹೆಸರು, ತಂದೆ ಹೆಸರು ಅಥವಾ ವಂಶ ಪಾರಂಪರ್ಯದ ಹೆಸರು ಯಾವ್ದು ಕೊಟ್ಟಿಲ್ಲ. ನನ್ನ ಕುಟುಂಬದಲ್ಲಿ ಯಾರು ಗ್ರಾಮ ಪಂಚಾಯತಿ ಚುನಾವಣೆ ಮೆಟ್ಲು ಕೂಡ ಯಾರು ಹತ್ತಿಲ್ಲ. ನಾನ್ ಬಂದಲ್ಲಿ ನಿಂತ್ಕೊಂಡಿದ್ದೀನಿ, ಸಾವು ಗೆಲುವು ಇಲ್ಲ ಸೋಲು ಇಲ್ಲಾಂದ್ರೆ ಪಕ್ಕದಲ್ಲಿ ಒಂದ್ ಸಾವು ಅಂತ ಮೂರು ಇದಿರುತ್ತೆ, ನಾನೆಲ್ಲದಕ್ಕೂ ರೆಡಿ. ತುಂಬಾ ಜನ ಗೊತ್ತಿಲ್ಲ, ನಾನ್ ರಾಜಕೀಯ ಅಂತ ಬಂದಾಗ ನನ್ನ ಸ್ವಂತ ಮನೆಯವರೇ ಬೇಡ ಅಂತಂದ್ರು. ನಾನು ನನ್ನ ಮನೆ ಬಿಟ್ಬಿಟ್ಟು ಬಂದು ಕೇರ್ಪೇಟೆ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ. ಆ ಭಗವಂತ ನೋಡ್ತಿರ್ತಾನೆ, ಅವನಿಗೇನಾದ್ರೂ ಇವನ ಗೆಲ್ಲಿಸ್ಬೇಕು ಅಂತ ಅನ್ಸಿದ್ರೆ ಇವತ್ತಲ್ಲ ನಾಳೆ ಗೆಲ್ಸೇ ಗೆಲ್ಲಿಸ್ತಾನೆ, ಕೇರ್ಪೇಟೆಲ್ ನಾನು ನಿಲ್ಸೇ ನಿಲ್ಲಿಸ್ತಾನೆ. ಈ ಜನಗಳ ಕಷ್ಟ ಸುಖಕ್ ನಾನು ನಿಂತ್ಕೊಂಡೆ ನಿಂತ್ಕೋತೀನಿ. ಇವತ್ತು ಹೆಂಗ್ ಮಾತಾಡಿದಿನೋ, ಇವತ್ತು ಹೆಂಗ್ ನಿಂತ್ಕೊಂಡಿದ್ದೀನಿ ಹಂಗೆ ಸಾಯತ್ ತನ್ಕನೇ ಜನಗಳ ಜೊತೆ ನಿಂತ್ಕೊಳ್ತೀನಿ. ಯಾರೋ 3 ಜನ ಅಲ್ಲ 300 ಜನ ಬಂದು ನನ್ನ ತಡೆಯೋ ಪ್ರಯತ್ನ ಪಟ್ರು, ನಾನ್ ಬಗ್ಗವನಲ್ಲ, ನಾನ್ ಕುಗ್ಗವನಲ್ಲ, ನಾನು ಎಲ್ಲದಕ್ಕೂ ರೆಡಿಯಾಗಿ ಬಂದಿರುವಂತವನು. ನಾನ್ ಬಂದಿರುವಂತದ್ದು ಜನಸೇವೆ ಮಾಡೋದಕ್ಕೆ. 300 ಜನ 3000 ಜನನೇ ಬರ್ಲಿ, ನಾನು ಎಲ್ಲದಕ್ಕೂ ರೆಡಿ. ನಾನ್ ಕಂಪ್ಲೀಟ್ ಆಗಿ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ ನಿಮಗ್, ನಂತರ ಫೈಟ್ ಮಾಡುವಂತ ತಾಕತ್ತಿದ್ರೆ ನಾನ್ ಸಾಯೋದಕ್ಕೆ ರೆಡಿ ಇದೀನಲ್ಲ, ಬನ್ನಿ ನೋಡೋಣ. ನಾನ್ ಜನಗಳಿಗೋಸ್ಕರ ಪ್ರಾಣ ಬಿಡ್ತೀನಿ, ನೀವು ಬಿಡ್ತೀರಾ? ಇವತ್ತೆಲ್ಲರೂ ಹೊರಗಡೆ ಒಂದ್ ಗಲಾಟೆ ಆಗುತ್ತೆ, ಒಂದು ಧರ್ಮದ ಯುದ್ಧ ನಡೆಯುತ್ತೆ ಅಂತಂದ್ರೆ ಹೊರಗಡೆ ಸಾಯುವಂತವ್ರು ಈ ತರ ಜನಗಳ ಮಕ್ಕಳು. ಯಾವ ರಾಜಕಾರಣಿಗಳ ಮಕ್ಕಳು ಸತ್ತಿಲ್ಲ ಇವತ್ತು ಹೊರಗಡೆ ಬಂದು, ಯಾವ ದೊಡ್ಡವ್ರ ಮಕ್ಕಳು ಸತ್ತಿಲ್ಲ ಇವತ್ತು ಬಂದು ಬೀದಿಗೆ ಸಾಯ್ತಾರೆ ಅಂತದ್ದು ನಮ್ ಜನಗಳ ಮಕ್ಕಳು. ನಾನ್ ನಿಂತ್ಕೊಳ್ತೀನಿ ಒಬ್ಬ ರಾಜಕಾರಣಿಗೆ, ಒಬ್ಬ ಯುವ ರಾಜಕಾರಣಿಗೆ, ಕೇರ್ಪೇಟೆ ನಾನ್ ನಿಂತ್ಕೊಳ್ತೀನಿ, ಬನ್ನಿ. ನಾನು ಎಲ್ಲದಕ್ಕೂ ಸಿದ್ಧನಾಗೆ ಬಂದಿದ್ದೀನಿ, ಎಲ್ಲವನ್ನು ಬಿಟ್ಟೆ ಬಂದಿದ್ದೀನಿ. ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾನು ಏನೋ ಸತ್ತೋಗ್ಬಿಟ್ರೆ ಹಂಗೆ ಅಂತ ನಮ್ಮ ಅಪ್ಪ ನಮ್ಮ ಅಮ್ಮ ನೋಡ್ಕೊಳಕ್ಕೆ ಒಬ್ಬ ತಮ್ಮ ಅವನೇ ಅಷ್ಟೇ ಸಾಕು. ಮನ್ ಮನೆಗೆ ಒಬ್ಬ ಹುಡ್ಕೊಳ್ತಾನೆ ಚಂದನ್ ಅಂತ ಅವ್ನು ಕೇರ್ಪೇಟೆನಲ್ಲಿ. ಬರೀ ಕೇರ್ಪೇಟೆ ಅಲ್ಲ, ಕರ್ನಾಟಕದ ಸುತ್ತಮುತ್ತ ಊರಲ್ಲೆಲ್ಲ ನಾವು ನಿಂತ್ಕೋತೀವಿ, ನಾವು ಮಾಡ್ತೀವಿ ಅಂತ ಬರ್ತಾವ್ರೆ ಅಂತಂದ್ರೆ, ಇನ್ನು ನನ್ನೂರು ನನ್ ಸುತ್ತಮುತ್ತ ಇರೋ ಊರಲ್ಲಿ ನಿಂತ್ಕೊಳ್ಳೋದು ಕಷ್ಟನ? ಸರ್ ನಮಸ್ತೆ. ಇಲ್ಲಿ ನನ್ ಜೊತೆ ಬಂದಿದಾರಲ್ಲ ಈ ಬಿಳಿ ಅಂಗೆ ಹಾಕೊಂಡು, ಇಲ್ಲಿ ಬಂದಿರೋರು ಯಾರು ಕೇರ್ಪೇಡೆಯವರಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿದ್ದಾರೆ. ನಾನ್ ಸಂಪಾದನೆ ಮಾಡಿರೋ ಜನ ಇದು, ನಾನ್ ಸಂಪಾದನೆ ಮಾಡಿರೋ ಆಸ್ತಿ ಕರ್ನಾಟಕದ ಮೂಲೆ ಮೂಲೆಯಿಂದ. ಕೇರ್ಪೇಟೆ ತಾಲೂಕಿನ ಒಂದು ಪುಟ್ಟ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಹೋಗ್ಬಿಟ್ಟು ಯಾವ್ದೋ ಒಂದ್ ಚಾನೆಲ್ ಕಟ್ಕೊಂಡು ಇವತ್ತು 600,000 ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಕೇರ್ಪೇಟೆ 60,000 ಓಡ್ತಗಳು ದೊಡ್ಡದಲ್ಲ,
60-70 ಸಾವಿರ ಓಟ್ ತಕೊಂಡು ಎಂ ಎಲ್ ಎ ಆಗೋದು ನನಗೆ ದೊಡ್ಡದೇ ಅಲ್ಲ. ನಾನು ತಕ್ಕೊಳ್ಳೇಬೇಕು ಅಂತ ನಿಂತ್ಕೊಂಡ್ರೆ ನನಗೆ ಸಪೋರ್ಟ್ ಮಾಡೋದಿಕ್ಕೆ ತುಂಬಾ ಜನ ನಿಂತ್ಕೊಳ್ತಾರೆ. ನಾನು ಬಂದಿರೋದು ಜನಗಳ ಮನೆ ಮನೆ ಬಾಗಿಲಿಗೆ ಹೋಗಿ ನಾನೇ ಕಷ್ಟ ಸುಖ ಕೇಳಬೇಕು. ತುಂಬಾ ಜನ ಕೇಳಿದ್ರು ನಿನಗೆ ಸೆಲೆಬ್ರಿಟಿಗಳು ಪರಿಚಯ ಇದ್ದಾರೆ, ಫಿಲಂ ಸ್ಟಾರ್ಗಳು ಬರ್ತಾರೆ ಪ್ರಚಾರ ಮಾಡಿಸೋಂತ. ಇವತ್ತಿಗೂ ಹೇಳ್ತೀನಿ, ಯಾರು ಬಂದ್ರು ನಾನೇ ಬರಬೇಡಿ ಅಂತ ಹೇಳ್ತೀನಿ. ಕಾರಣ ಇಲ್ಲಿ ಇರಬೇಕಾದ ನಾನು, ಜನಗಳ ಜೊತೆ ಬೆಳಿಬೇಕಾದ ನಾನು, ಅವ್ರಗಳ ಕಷ್ಟ ಸುಖ ತಿಳ್ಕೊಬೇಕಾಗಿರೋ ನಾನು. ಸೆಲೆಬ್ರಿಟಿಗಳು ಯಾರು ಬಂದು ನಿಮ್ ಕಷ್ಟ ಸುಖಕ್ಕೆ ನಿಂತ್ಕೊಳ್ಳಲ್ಲ, ಬರ್ತಾರೆ ಹೋಗ್ತಾರೆ ಕೈ ಬೀಸ್ಬಿಟ್ಟು ಒಂದು ಓಟ್ ಹಾಕಿ ಅಂತ ಕೇಳ್ತಾರೆ. ನಾನು ಯಾರನ್ನೂ ಕರೆಯಲ್ಲ, ಯಾಕೆಂದ್ರೆ ನೀವುಗಳು ನನ್ನ ಮುಂದೆ ನಿಂತಿರ್ಬೇಕು. ನೀವುಗಳ ನನ್ನ ಸೆಲೆಬ್ರಿಟಿಗಳು, ನೀವುಗಳ ನನ್ನ ಜನಗಳೇ. ಈ ಎಂ ಎಲ್ ಎ, ಎಂ ಪಿ, ಸಿ ಎಂ, ಪಿ ಎಂ ಎಲ್ಲ ನೀವೇನೆ. ಇಲ್ಲಿ ನಾನು ಅಲ್ಲ, ಯಾರು ಅಲ್ಲ. ಒಂದು ಸಲ ಅರ್ಥ ಮಾಡ್ಕೊಳ್ಳಿ, ಸಾಧ್ಯ ಆದ್ರೆ ನಿಮ್ ಮನೆ ಮಗುಂತರ ಇದ್ದಾನೆ ಅಂತ ಅನ್ಕೊಂಡ್ರೆ ಒಂದು ಓಟ್ ಹಾಕಿ ಸಾಕು, ಇನ್ನೇನು ಬೇಡ. ನೀವುಗಳು ಮತ್ತೆ ನಿಮ್ ಮನೆ ಬಾಗ್ಲು ಬಂದು ಓಟ್ ಕೇಳೋತರ ನನ್ನ ಕೆಲಸನ ಮಾಡಲ್ಲ. ಆ ತರ ನನ್ನ ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ಮುಂದೆ ಬಂದು ನಿಂತ್ಕೊಳ್ತೀನಿ. ಮತ್ತೆ ಅದು ಓಟ್ ಬೀಳ್ಳೆ, ಯಾರಾಕೋರೆ ಅಂತ ಹುಡ್ಕೋಕೋಗಲ್ಲ. ಇಡೀ ಊರು ಬರ್ತೀನಿ ನಾನು, ಅಗ್ಲೇ ನನ್ನೂರು ಅನ್ಕೊಂಡು ಪರವಾಗಿಲ್ಲ. ನನ್ನ ವಿರೋಧಿಸುವಂತವ್ರಿಗೆ, ದ್ವೇಷ ಮಾಡೋಂತವ್ರಿಗೆ ನಾನು ಸದಾ ನಿಮ್ಮನ್ನು ಪ್ರೀತಿಸ್ತೀನಿ, ಸದಾ ನಿಮ್ಗಳ ಜೊತೆಗೆ ನಾನು ನಿಂತಿರ್ತೀನಿ. ನಿಮ್ಗಳು ಏನೇ ಸಮಸ್ಯೆ ಬಂದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗಳ ಜೊತೆ ಬಂದು ನಿಂತ್ಕೊಳ್ತೀನಿ. ನನಗೆ ಇಡೀ ಊರು ಬೇಕು, ನಾನು ಯಾರೊಂದು ದ್ವೇಷ ಮಾಡಲ್ಲ, ನನಗೆ ಇಡೀ ಊರು ಬೇಕು. ಇವತ್ತು ನಾನು ಬಂದಿರುವಂಥದ್ದು ಇಲ್ಲೊಂದು 10 ಜನ ಹುಡುಗರು ಇದು ಮಾಡಿದ್ರು, ನಾನು ಬಂದಿರುವಂಥದ್ದು ನಿಮ್ಗಳನ್ನ ಲೀಡರ್ ಮಾಡೋದಕ್ಕೆ. ನೀವುಗಳು ನಿಮ್ಮ ನಿಮ್ಮ ಮನೆಗೆ ಲೀಡರ್ ಆಗಬೇಕು. ನೀವುಗಳು ಕೆಆರ್ಪೇಟೆ ತಾಲೂಕಿನಲ್ಲಿ ಎಂ ಎಲ್ ಎ ಆಗಬೇಕು ಅಂತ ಬಂದಿರೋ ನಾನು, ನಾನಲ್ಲ. ನಾನು ತಿಂಗಳಿಗೆ 1.5 ಲಕ್ಷ 2 ಲಕ್ಷ ದುಡ್ಕೊಂಡು ನನ್ನ ಫ್ಯಾಮಿಲಿ ಸಾಕೊಂಡು ಆರಾಮಾಗಿದ್ದೀನಿ. ಇಲ್ಲಿ ಬಂದು ಏನು ಬಾಚಬೇಕು ಬೆಳಿಬೇಕು ನನಗೇನು ಇಲ್ಲ. ಇಲ್ಲಿ ನಾನು ಸುಖವಾಗಿದ್ದೀನಿ. ನಾನು ಸೋತ್ರು ಮತ್ತೆ ಹೋಗಿ ದುಡಿತೀನಿ, ಆರಾಮಾಗಿದ್ದೀನಿ. ಇಲ್ಲಿ ಬಂದಿರುವಂಥದ್ದು ನನ್ನ ಜನಗಳು. ಒಂದ್ಸಲ ಅಣ್ಣ ವಯಸ್ಸು 27 ಹೇಳ್ತೀನಿ ಅಣ್ಣ, ಉತ್ತರ ಕೊಡ್ತೀನಿ ಕೇಳೋಣ. ಇಷ್ಟು ದಿನ ಎಲ್ಲೋಗಿದೆ ಗೊತ್ತಾ? ನಾನು 40 ವರ್ಷ ಆದ್ಮೇಲೆ ರಾಜಕೀಯಕ್ಕೆ ಬಂದಿಲ್ಲ, 27ಕ್ಕೆ ಬಂದಿದ್ದೀನಿ. ನಮ್ಮಅಪ್ಪ ನಮ್ಮಮ್ಮ ಸಾಕೋಕ್ ಹೋಗಿದ್ದೀನಿ, ನಮ್ಮಅಪ್ಪ ನಮ್ಮಮ್ಮ ಸಾಕೋಕ್ ಹೋಗಿದೆ, ನನ್ನ ಫ್ಯಾಮಿಲಿ ಸಾಕೋಕ್ ಹೋಗಿದೆ. ಅಣ್ಣ ಓಟ್ ಬೇಡ, ನಾನು ಓಟ್ ಕೇಳಕ್ ಬಂದಿಲ್ಲ. ಜನಗಳ ಪ್ರೀತಿ ಸಾಕು ಬಿಡೋಣ. ನಾನು ಗೊತ್ತ ಬ್ರದರು, ಈಗ ಬಂದಿದೀಯ, ನಾವ್ ತಿಳ್ಕೊತಾ ಇರೋದೇನು, ಎಲ್ಲ ಎಲೆಕ್ಷನ್ ಕ್ಯಾನ್ವಸ್ ಬಂದಿದೀಯ ಅಂದ್ರೆ ನಾವ್ ತಿಳ್ಕೊತಾ ಇದೀವಿ. ಮುಂಚೆಲೆ ಬಂದು ಈ ವಿಚಾರ ಜನಗಳು ತಿಳಿಸಿವೆ. ಅಣ್ಣ ಇವತ್ತು ಒಂದು 6-7 ಲಕ್ಷ ದುಡ್ಡ ತಕೊಂಡ್ ಬಂದಿದ್ದೀನಿ ಬ್ಯಾಂಕ್ ಸೇರಿದ್ರೆ. ಯಾಕೆ ತಗೊಂಡ್ಬಂದಿ ಗೊತ್ತಾ? ನಾನು ಇಲ್ಲಿ ಓಡಾಡ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಮುಂಚೆನೆ ಬಂದಿದ್ರೆ ನನ್ಗೆ ಯಾರು ದುಡ್ಡು ಕೊಡ್ತಿದ್ರೆ, ಓಡಾಡಕ್ಕೆ ಯಾರು ಕೊಡ್ತಿದ್ರೆ? 2 ಲಕ್ಷ ದುಡ್ಡು ಬೇಡ, 3 ತಿಂಗಳು ನನಗೆ ವರ್ಷ ಬೇಕಾ ದುಡಿಯಕಾರ ಸುದ್ದಿ ಬೇಡ. ಅಣ್ಣ ನನ್ ಬದಲು ನೀನೇ ಬಂದು ಮುಂಚೆಲೆ ನೀನ್ ತೋರಿಸಿವೆ, ಮುಂಚೆಲೆ ಬರೀವೆ. ಅಣ್ಣ 10ನೇ ಕ್ಲಾಸ್ ಪಾಸ್ ಮಾಡಕ್ಕೆ 10 ವರ್ಷಬೇಕು ಅಲ್ವಾ? ಡಿಗ್ರಿ ಪಾಸ್ ಮಾಡಕ್ಕೆ ಮತ್ತೆ 3 ವರ್ಷ ಬೇಕು. ನೀನ್ ಮುಂಚೆನೆ ಬಂದ್ ಮಾಡ್ಬೇಕು ಅಂದ್ರೆ ಎರಡು ವರ್ಷದಿಂದ ಒಂದ್ ಅರಿವಿನೂ ಮೂಡಿಸಿಲ್ಲ. ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ? ನಾನು ದುಡಿಯಕ್ಕೆ ಹೋಗಿದ್ದೆ. ಓಕೆ, ನಾನು ನಾಳೆ ಬೆಳಗ್ಗೆ ಸೋಲ್ತೀನೋ ಗೆಲ್ತೀನೋ? 5 ವರ್ಷ ನಿನ್ ಜೊತೆ ಗೆಲ್ತೀನಿ ಬಿಡೋಣ. 5 ವರ್ಷ ನಿಮ್ಗ ಜೊತೆ ಗೆಲ್ತೀನಿ ಬಿಡೋಣ. ನಿಮ್ಗ ಜೊತೆ ಗೆಲ್ತೀನಿ ಬಿಡೋಣ. ಸೋತ್ ಮೇಲೆ ಅಣ್ಣ ನಿಮ್ಮೂರಲ್ಲಿ ಯಾರು ಫೋನ್ ಮಾಡೋರು ಕೇಳೋಣ. ಒಬ್ಬರು ಫೋನ್ ನಾನು ಪಿಕ್ ಮಾಡಿದ ಅಂತ ಹೇಳ್ಬಿಡ್ಲಿ. 5 ವರ್ಷ ನಾನು ಸೋತ್ ಮೇಲೇನು ಬರ್ತೀನಿ ಸರಿನಾ? ನೀವು ಬಂದು ನಿಂತ್ಕೊಳ್ತೀರ ಅವಾಗ ಜೊತೆಗೆ? ಆಯ್ತಾಯ್ತು, ಮೈ ಕೊಡಿ. ವರ್ಷನೇ ಇರ್ಬೋದು, ನಿಮ್ ಸ್ಥಾನದಲ್ಲಿ ಯಾರು ಬಂದು ನಿಲ್ಲಕ್ ಆಗಲ್ಲ. ನಿಂತಿದ್ದೀರಾ, ಅದ್ರ ತಕ್ಕಾಗಿ ನೀವು ಪ್ರೀತಿ ಗಳಿಸ್ತಿದ್ದೀರಾ? ಗಳಿಸ್ತೀರಾ? ಒಂದಕ್ಕೂ ಇಲ್ಲಿಗೆ ಬರಕ್ಕೆ ಯಾರು ಹತ್ಕೋಬೇಕಾಗಿಲ್ಲ. ನಮ್ ಸ್ವಾತಂತ್ರ್ಯ ನಮ್ ಹಕ್ಕಿ ಇದೆ, ನಮ್ ಇದೆ. ನಾನೇನು ಉತ್ತರ ಕೊಡೋ ಅಂತ ಬೇಡ. ಅವ್ರು ಹೇಳಿದ್ರು ಸ್ವಾತಂತ್ರ್ಯ ಎಲ್ರಿಗೂ ಇದೆ. ನಾನು ಕೆಆರ್ಪೇಟೆ ತಾಲೂಕಿನ 363 ಊರುಗಳಿಗೂ ಹೋಗ್ಬೇಕು ಅನ್ಕೊಂಡಿರೋನು. ನನಗ್ ಕಂಪ್ಲೀಟ್ ಆಗಿ ನನಗ್ ಪರಿಪೂರ್ಣವಾಗಿ ಎಲ್ಲಾ ಹಳ್ಳಿಗಳಿಗೂ ಹೋಗಿ ಓಟ್ ಕೇಳೋ ಅಂತ ರೈಟ್ಸ್ ನನ್ನ ಸಂವಿಧಾನ ಕೊಟ್ಟೈತೆ. ನಾನು ಎಲ್ಲಾ ಊರಿಗೂ ಹೋಗ್ತೀನಿ. ಹಾಕೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ನಾನು ಹೋಗ್ತೇನಂತದ್ದು ಜನಗಳ ಜೊತೆ ಬೆರೆಯೋದಕ್ಕೆ. ಮುಗಿಸ್ತಾ ಮಾತು, ನಾ ಬೇರೆ ಯಾರು ಇದೆಯಾ? ಈ ಊರಿಗೆ ಸಮಸ್ಯೆಗಳಿದೆ, ನನಗೆ ಹೇಳಿ ಹೋಗ್ಲಿ. ಈ ಊರಿಗೆ ಸಮಸ್ಯೆಗಳು, ನಾನು ಹೆಂಗ್ಸರ ಮಾತಾಡ್ತಾ ಇದ್ದೀನಿ.
ಪ್ರೀತಿಯಿಂದ ಬಂದ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಪ್ರೀತಿಯಿಂದ ಬಂದಿದ್ರೆ ನಾನು ಮನೆ ಬರ್ತೀನಿ. ನಾಳೆ ಬೆಳಗ್ಗೆಗೆ ನನ್ಗೆ ಸಮಸ್ಯೆ ಇದೆ ಅಂತ ಒಂದು ಫೋನ್ ಮಾಡಿ ನಾನು ಬರ್ತೀನಿ. ನಾಳೆ ಬೆಳಗ್ಗೆಗೆ ಒಂದು ಸಮಸ್ಯೆ ಇದೆ ಅಂತ ಫೋನ್ ಮಾಡಿ ನಾನು ಬರ್ತೀನಿ. ನಾಳೆ ಬೆಳಗ್ಗೆಗೆ ಒಂದು ಸಮಸ್ಯೆ ಇದೆ ಅಂತ ಫೋನ್ ಮಾಡಿ ನಾನು ಬರ್ತೀನಿ. ನೀವೀಗ ಅಲ್ಲ ಬಡವರಿಗೆ ಏನ್ ಅನುಕೂಲ ಮಾಡ್ಯಾರಿ, ಅದೊಂದು ಚೌಟ್ರಿ ಹಂಗೆ ಬಿದ್ದೈತೆ. ಊರೊಳಗೆ ಒಂದ್ ಚರಂಡಿ ಇಲ್ಲ, ಒಂದ್ ರೋಡ್ ಇಲ್ಲ, ಮರ್ಯಾದೆ ಕಳ್ಕೊಳ್ಳೋದು ಒಂದೇ, ನನ್ನ ಊರ ಹೆಸರು ಕಳ್ಕೊಳ್ಳೋದು ಒಂದೇ, ನಾನು ಹಂಗ ಅನ್ಕೊಂಡಿದ್ದೀನಿ. ಯಾರು ಮಕ್ಕಳು ಗೆಳೆ ಮಕ್ಕಳು ಅನ್ನೋದು ಅಗಲೇ ಬೇಡ. ಯಾರು ಅಲ್ಲ ಇಲ್ಲಿ ಇಲ್ಲಿ ಕೇಳಪ್ಪ, ಅಲ್ಲಿ ಹೇಳ ಅವ್ರಿಗೆ ಹೇಳ್ತೀನಿ. ಆ ಗಂಗಾಧರ ಮನೆ ಬಿದೋಯ್ತಲ್ಲ, ಬೇರೆಯವ್ರಿಗೆಲ್ಲ ದುಡ್ಡು ಕೊಡ್ತಿದ್ದಲ್ಲ, ಅವ್ರ ಮನೆ ದುಡ್ಡು ಕೊಡ್ತಿದ್ದೀರ ನೀವು ಮಾತಾಡ್ತಾ ಇದೀವಲ್ಲ. ಇಷ್ಟು ರಾಜಕೀಯ ಮಾಡೋರು ಕೇಳಿದ್ರಿ ಅಂದ್ರ ಅವ್ರು ಮಾಡಿದ್ರಲ್ಲ. ಪ್ರೀತಿಯ ಆಗಲೇ ಜನತೆಗೆ ಚಂದನಗೌಡರು ಪಕ್ಷೇತರ ಅಭ್ಯರ್ಥಿಯಾಗಿ ಈಗ ಈಗ ಬಂದಿದ್ದಾರೆ. ಆ ಕಾರ್ಯಕ್ರಮ ನಡೆಸ್ಕೊಳಕ್ಕೆ ಇದು ನಾವು ಪಾಕಿಸ್ತಾನ ಅಲ್ಲ, ನಮ್ಮ ತಾಲೂಕಿನ ಜನ ಒಬ್ಬ ಪಕ್ಷೇತರ ಬಂದು ಕೇಳ್ತಾನ. ಯುವಕ 27 ವರ್ಷ ಹುಡುಗ, ಅವನೇ ಪಾಕಿಸ್ತಾನದಿಂದ ಬಂದಿಲ್ಲ. ಯಾರು ಮಾಡತ್ತೆ ಅದಕ್ಕೆ ಯಾರು ಬೆಲೆ ಕೊಡ್ಬೇಡಿ. ಅವನೇ ಪಾಕಿಸ್ತಾನದಲ್ಲ, ಸೀನಿಯರ್ ಹೋಗ್ಲಿ ಹುಡುಗ, ಪಾಕಿಸ್ತಾನದಿಂದ ಬಂದಿಲ್ಲ. ನಾವು ಅವನೇ ಓಟ್ ಕೇಳ್ತಾನ ಗುರು, ಪ್ರೀತಿ ವಿಶ್ವಾಸ ಕಳ್ಸ್ಕೊಂಡು ಅಲ್ಲಿ ಕೊಡು. ಅದು ನಮ್ಗೆ ಹೇಳಿದ್ರು ಚೌಟ್ರಿ ಕೊಡ್ಸ್ಕೊಡಿ ಅಂತ. ನೀನ್ ನೆನ್ನೆ ಮನೆ ಬಂದಿದ್ದೆ ಗುರು, ನಿಮ್ಗೆ ರಾಜಕೀಯ ಪ್ರತಿನಿಧಿ ಅಧಿಕಾರ ಇಲ್ಲ, ನೀನ್ ಏನ್ ಕಟ್ಸ್ಕೊಡ್ತೀಯ? ನಮ್ಮೂರಲ್ಲಿ ಅಧ್ಯಕ್ಷ ಹಾಕಿದಾರೆ ಅನ್ರಿ ಚೌಟ್ರಿಗೆ, ಆಗಲೇ ಜನತಾ ದುಡ್ಡು ಎಲ್ಲ ಹೋಗ್ಲಾಂಗ್ ರೂಪಾಯಿ ಎಲ್ಲಾರು ದುಡ್ಡಿದೆ ಅಂತ ಯಾರ ರಾಜಕಾರಣಿಗೂ ಕೊಟ್ಟಿಲ್ಲ, ಎಲ್ಲ ಯಾರು ಒಂದ್ ರೂಪಾಯಿನೂ ಕೊಟ್ಟಿಲ್ಲ ಚೌಟ್ರಿಗೆ. ಅಂಜು
ನಿಮಿಷ ನಾನು ಡಾಕ್ಟರ್ ಮಾತಾಡ್ತಿರೋದು ಒಂದ್ ನಿಮಿಷ. ಹಾಗಾದ್ರೆ ನಿಮ್ಮ ಊರು ಏನಿದೆ? ಮಿಸ್ಕಮ್ಯುನಿಕೇಶನ್ ಆಗಿದೆ, ಮಿಸ್ಕಮ್ಯುನಿಕೇಶನ್. ಚಂದನ್ ಅವರು ಕಾಲ್ ಮಾಡಿ ಒಂದೇ ಮಾತು ಹೇಳಿದ್ದು, ತುಂಬಾ ಒಳ್ಳೆ ಊರು, ಆ ಊರಿಗೆ ಹೋಗಿ ಇವತ್ತು ನಾವು ದೇವರಾಣೆಗ್ಲಿ ನಿಮ್ಮ ನೀವು ತಪ್ಪಿಗೆ ಹೋಗ್ತಾ ಇದ್ರಾ? ಅಲ್ಲ, ಒಂದ್ ನಿಮಿಷ ಮಾತಾಡೋದ ಕೇಳೋಣ, ಒಂದ್ ನಿಮಿಷ ಮಾತಾಡೋದ್ ಕೇಳೋ ಅಣ್ಣ, ನೀನು ಮಾತಾಡೋದ್ನ ಕೇಳೋ, ಒಂದ್ ನಿಮಿಷ ನಾನ್ ಮಾತಾಡೋರ್ಗು ಬಿಡಿ ಅಣ್ಣ, ಒಂದ್ ನಿಮಿಷ ಕ್ಲೋಸ್. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ. ಮುಗಿಸ್ತೀನಿ. ಕೊನೆಯದಾಗಿ ಎರಡ್ ಮಾತಿನ ಹೇಳ್ತಾ ಇದ್ದೀನಿ, ಕ್ಯಾಮ್ರಾ ಮುಂದೆ ಹೇಳ್ತಾ ಇದ್ದೀನಿ. ಇಡೀ ಕರ್ನಾಟಕದ ಜನ ನೋಡ್ತಾ ಇರ್ತಾರೆ, ಇದ್ ನನ್ನೂರು, ಇದ್ ನಾನು ಹುಟ್ಟಿರೋ ಊರಲ್ದೇ ಇದ್ರು ನಾನು ಬೆಳೀತಾ ಇರೋ ಊರು, ನನ್ನ ರಾಜಕೀಯದ ಜೀವನ ಚೆನ್ನಾಗಿ ಆರಂಭ ಆಗಿರುವಂತ ಊರು ಅಗ್ಲಯ್ಯ. ನನ್ ಸಾಯ ತನಕ ಊರನ್ನ ನೆನ್ಪಿಟ್ಕೊಂಡಿರ್ತೀನಿ. ನನ್ ಮರ್ಯಾದೆ ಕಳ್ಕೊಳ್ಳೋದು ಒಂದೇ, ಈ ಊರಿನ ಮರ್ಯಾದೆ ಕಳೆಯೋದು ಒಂದೇ. ನಾನು ಯಾವತ್ತೀ ಊರಿನ ಮರ್ಯಾದೆ ಕಳೆಯಲ್ಲ. ಈ ಊರಿನ ಎಷ್ಟು ಜನ ಇದ್ದಾರೆ ಅವ್ರ ಮನೆ ಮಗುಂತರ ನಾನು ಇರ್ತೀನಿ. ಅವ್ರು ನನ್ನ ಸೋಲ್ಸಿದ್ರು ಗೆಲ್ಸಿದ್ರು ಅವ್ರಗಳ ಕಷ್ಟ ಸುಖಕ್ಕೆ ನಾನು ಜೊತೆಯಾಗಿ ನಿಂತ್ಕೊಳ್ತೀನಿ. ಚೌಟ್ರಿ ಕೆಲಸ ಅಂತ ಹೇಳಿದ್ರು, ನನ್ನ ಹತ್ರ ಇವಾಗ ದುಡ್ಡಿಲ್ಲ, ಇರೋ ಆಶ್ವಾಸನ ಏನು ಕೊಡಲ್ಲ, ನನ್ನ ಗೆಲ್ಲಿಸ್ಕೊಡ್ಲಿ, ಅವ್ರು ಯಾರು ನನ್ನ ಮನೆ ಬಾಗ್ಲು ಬರೋದು ಬೇಡ, ನಾನೇ ಕೆಲಸ ಕಾರ್ಯ ಮಾಡ್ಬಿಟ್ಟು ಅವ್ರ ಮನೆ ಬಾಗ್ಲತ್ರ ಬಂದು ನಿಂತ್ಕೋತೀನಿ. ನನಗೆ ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ ನೀವು ಕಾಣ್ತಾ ಇದ್ದೀರಾ, ನನಗೆ ಅಷ್ಟೇ ಸಾಕು, ಚಾಮುಂಡೇಶ್ವರಿ ರೂಪದಲ್ಲಿ ನೀವು ಕಾಣ್ತಾ ಇದ್ದೀರಾ. ನಮ್ಮಮ್ಮ ತಾಯಿ ಚಾಮುಂಡೇಶ್ವರಿ, ನಾನು ಅಮ್ಮ, ನಾನು ಚುನಾವಣೆಗೆ ಬರೋಕ್ಕೂ ಮುಂಚೆ ಮೊದಲು ಹೋಗಿ ಪೂಜೆ ಮಾಡಿಸ್ಕೊ ಬಂದಿದ್ದು ತಾಯಿ ಚಾಮುಂಡೇಶ್ವರಿಗೆ. ಅಮ್ಮ, ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗಿದ್ರೆ ಒಳ್ಳೆದಾಗ್ಲಿ ಅಂತ ಬಂದಿದ್ದೀನಿ. ಆ ತಾಯಿ ಚಾಮುಂಡೇಶ್ವರಿ ನಿಮ್ಮ ರೂಪದಲ್ಲಿ ಕಾಣ್ತಾ ಇದ್ದಾಳೆ, ಅಷ್ಟೇ ಸಾಕು ನನಗೆ. ನೀವು ಎಲ್ಲಾ ಕಡೆನೂ ಚಂದನ್ ಅವರು ಎಂಎಲ್ಎ ಅಲ್ಲ, ಈಗ ಒಂದ್ ನಿಮಿಷ ದಯವಿಟ್ಟು ಪ್ಲೀಸ್, ನಿಮ್ಮೂರ ಪರವಾಗಿ ನಾವು ಸುಮಾರು ಕರ್ನಾಟಕದ ಎಲ್ಲಾ ಕಡೆಯಿಂದ ಬಂದಿದ್ದೀವಿ, ದಯವಿಟ್ಟು ಒಂದು ಗೌರವ ಕೊಡಿ, ದಯವಿಟ್ಟು ಒಂದು ಗೌರವ ಕೊಡಿ. ಹೌದು, ಇಲ್ಲಿ ಕೆಲವೊಂದು ಮನಸ್ಸುಗಳಿಗೆ ಖುಷಿಯಾಗಿದೆ, ಕೆಲವೊಂದು ಮನಸ್ಸುಗಳಿಗೆ ನೋವಾಗಿದೆ. ಆ ನೋವಾಗಿರ್ತಕ್ಕಂತ ಮನಸ್ಸುಗಳಿಗೆ ದಯವಿಟ್ಟು, ಈ ಕಡೆ ಏನೇ ನಿಮಗೆ ನೋವಾಗಕ್ಕಾಗಿರ್ತಕ್ಕಂಥ ಕಾರಣಗಳಿತ್ತು, ದಯವಿಟ್ಟು ಕ್ಷಮೆ ಇರಲಿ. ಈಗ ಹೆಂಗೆ ನಿಮ್ಮೂರ ಪರವಾಗಿ ಇಲ್ಲಿರ್ತಕ್ಕಂಥ ನಮ್ಮ ತಾಯಿಯೊಂದು ಹೆಂಗೆ ಕ್ಷಮೆ ಕೇಳಿದ್ರು, ಚಂದನ್ ಅವ್ರ ಪರವಾಗಿ ನಾವೆಲ್ಲ ಕ್ಷಮೆ ಕೇಳ್ತೀವಿ. ದಯವಿಟ್ಟು ಯಾರು ಹೊಟ್ಟೆ ಒಳಗಡೆ ಇಕ್ಕೋಬೇಡಿ. ಯಾಕಪ್ಪ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು KR ಪೇಟೆಯಿಂದ ಬಸ್ ಹತ್ತೋದವ್ರು ಯಾವತ್ತೂ ವಾಪಸ್ ಬಂದಿಲ್ಲ. ಹೌದಾ? KR ಪೇಟೆಯಿಂದ 25-26 ವರ್ಷಕ್ಕೆ ಓದಕ್ಕೆ ಅಂತ ಬಸ್ ಹತ್ತು ಹೋದವ್ರು ಯಾರು ವಾಪಸ್ ಬಂದಿದಾರಾ? ಯಾರು ವಾಪಸ್ ಬಂದಿಲ್ಲ. ಅವ್ರ ಜೀವನ ಸೆಟ್ಲ್ ಮಾಡ್ಕೊಂತಾರೆ, ಯಾರೋ ಒಂದು ಹಬ್ಬಕ್ಕೆ ಬರ್ತಾರೆ, ಯಾರೋ ಒಂದು ಹಬ್ಬಕ್ಕೆ ಹೋಗ್ತಾರೆ. ಅಂತದಲ್ಲಿ KR ಪೇಟೆ ಅಂದ್ರೆ ಗೊತ್ತೇ ಇಲ್ಲ ನಮ್ಗೆ, ಅದು ಮಂಡ್ಯದಲ್ಲಿ ಇದೆಯಾ ಮೈಸೂರಲ್ಲಿ ಇದೆಯಾ, ನಮಗ್ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದರಲ್ಲಿ ಶಿವರಾಜ್ KR ಪೇಟೆ ಅಂತ ಒಬ್ಬ ಕಾಮಿಡಿ ಸ್ಟಾರ್, ಆ ಕಾಮಿಡಿ ಮಾಡ್ಕೊಂಡು ಒಂಚೂರು ಹೆಸರು ಬಂತು. ಆತ ಬಿಟ್ಟ ಅಂದ್ರೆ KR ಪೇಟೆ ಅಂತ ಗೊತ್ತಾಗಿದ್ದೆ, KR ಪೇಟೆ ಇದೆ ಅಂತ ಗೊತ್ತಾಗಿದೆ ಬಿಕಾಸ್ ಆಫ್ ನಮ್ಮಂತವ್ರಿಗೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈ ನಮ್ಮಂತವ್ರಿಗೆ ಗೊತ್ತಾಗಿದ್ದು ಬಿಕಾಸ್ ಆಫ್ ಚಂದನ್ ಗೌಡ ಇಂದ. ಸೊ ದಯವಿಟ್ಟು ಒಂದು ಗೌರವ ಇರಲಿ. ಒಬ್ಬ ಸಾಮಾನ್ಯ ವ್ಯಕ್ತಿ KR ಪೇಟೆಯಿಂದ ಹೋಗಿ ಯೂಟ್ಯೂಬ್ ಅಲ್ಲಿ ಸಾವಿರಾರು ಜನ ಇದ್ದಾರೆ, ಅಂತದ್ರಲ್ಲ 6 ಲಕ್ಷ ಜನಕ್ಕೆ ಮೆಚ್ಚುಗೆ ಮಾಡಿಕೊಂಡು ತಾನು ವಿಡಿಯೋಗಳನ್ನ ಮಾಡಿಕೊಂಡು ಅತ್ಯದ್ಭುತವಾಗಿ 47 ವರ್ಷಕ್ಕೆ ಎಲ್ಲವನ್ನು ದಬ್ಬಾಕ್ತಾನೆ. 27 ವರ್ಷಕ್ಕೆ ದಬ್ಬಾಕದಿದ್ಯಲ್ಲ, ಬಹಳ ಇಂಪಾರ್ಟೆಂಟ್. ಸೊ ದಯವಿಟ್ಟು ನಾನು ಹೇಳ್ತಾ ಇಲ್ಲ, ಇಂಥ ಒಬ್ಬ ಹುಡುಗ ನಿಮ್ಮೂರ್ ಹುಡುಗ, ನಾವೆಲ್ಲೆಲ್ಲಿಂದ ಬಂದು ಈ ಹುಡುಗನ್ಗೆ ಸಪೋರ್ಟ್ ಮಾಡ್ತಾ ಇದೀವಿ, ನೀವು ಹುಡುಗರು ಎಸ್ಪೆಷಲಿ ಯಂಗ್ಸ್ಟರ್ಸ್ ನೀವು ಸಪೋರ್ಟ್ ಮಾಡಲೇಬೇಕು. ನಿಮ್ಮೂರ ಆಸ್ತಿ ಇದು, ನಿಮ್ಮೂರ ಆಸ್ತಿ KR ಪೇಟೆ ಆಸ್ತಿ. KR ಪೇಟೆ ಆಸ್ತಿನ ಹೆಂಗ್ ಉಳಿಸ್ತೀರಾ, ಹೆಂಗ್ ಬೆಳೆಸ್ತೀರಾ, ನಿಮಗ್ ಬಿಟ್ಟಿದ್ದು. ನಾನ್ ಬರ್ಬೇಕಾದ್ರೆ ಬಹಳ ಯೋಚನೆ ಮಾಡ್ಕೊಂಡ್ ಬಂದೆ,
ನಾನ್ ಬರ್ಬೇಕಾದ್ರೆ ಒಬ್ಬನೇ ಕಾರಲ್ಲಿ ಬರ್ಬೇಕಾದ್ರೆ 3,000 ರೂಪಾಯಿ ಪೆಟ್ರೋಲ್ ಖರ್ಚಾಗತ್ತೆ, 500 ರೂಪಾಯಿ ಟೋಲ್ ಖರ್ಚಾಗತ್ತೆ, 500 ರೂಪಾಯಿ ಊಟದ ಖರ್ಚಾಗತ್ತೆ. ನನ್ಗೆ ಯಾಕೆ ಬೇಕಿದು, ನನ್ಗೆ ಯಾಕೆ ಬೇಕಿದು ಅಂತ ಬಹಳ ಯೋಚನೆ ಮಾಡ್ಕೊಂಡ್ಬಂದಿದೆ. ಬಟ್ ಒಂದೇ ಒಂದು ಖುಷಿ ಆಗಿದೆನಪ್ಪ ಅಂದ್ರೆ, 4,000 ರೂಪಾಯಿ ಕೊಟ್ಬಿಟ್ಟು ಓಟ್ ತಗೊಳ್ಳೋರಿದ್ದಾರೆ, 4,000 ರೂಪಾಯಿ ಖರ್ಚು ಮಾಡ್ಕೊಂಡು ನಿಮ್ಮ ಹತ್ರ ಓಟ್ ಕೇಳಕ್ ಬಂದಿದ್ದೀನಿ. ದಯವಿಟ್ಟು ಈ ಹುಡುಗನ್ ಬೆಳೆಸಿ, ಈ ಹುಡುಗನ್ ಸಪೋರ್ಟ್ ಮಾಡಿ, ಈ ಹುಡುಗನ್ ಸಪೋರ್ಟ್ ಮಾಡಿ. ಚಂದನ್ ಅಂತ ಹುಡುಗ ಇವತ್ತು ಇಲ್ಲಿವರೆಗೂ ರಾಜಕೀಯ, 4 ವರ್ಷ 11 ತಿಂಗಳು 15 ದಿನ ಮಾಡೋದಲ್ಲ ರಾಜಕೀಯ, ಲಾಸ್ಟ್ ಅಲ್ಲಿ 15 ದಿನ ಬಂದ್ಬಿಟ್ಟು ನಿಮ್ಮನ್ನೆಲ್ಲ ಕೆಡಿಸ್ಬಿಡ್ತಾರೆ. 15 ದಿನ ದುಡ್ಡು ಎಂಡ ಎಲ್ಲ ಕೆಡಿಸ್ಬಿಡ್ತಾರೆ. 4 ವರ್ಷ 11 ತಿಂಗಳು 15 ದಿನ ನಿಮ್ ತಲೆನೇ ಕೆಡಿಸ್ಕೊಳ್ಳಲ್ಲ ಅವರು, 15 ದಿನ ರಾಜಕೀಯ ಮಾಡ್ತಾರೆ. ಅಂತವ್ರನ್ನ ನಂಬೇಡಿ, ಅಂತವ್ರನ್ನ ನಂಬೇಡಿ. ಈ ಊರ್ನ ಪ್ರೆಸೆಂಟ್ MLA ಆಗಿರ್ಬೋದು, ಮಾಜಿ MLA ಆಗಿರ್ಬೋದು, ಯಾರಾದ್ರೂ ಅವ್ರ ಮನೆ ಹತ್ರ ಹೋಗಿದಾರಾ, ಇಲ್ಲ ಅವ್ರ ಯಾರಾದ್ರೂ ನಿಮ್ಮ ಮನೆ ಹತ್ರ ಬಂದಿದಾರ? ಈಗ ಬರ್ತಾರೆ, ಇನ್ನ 15 ದಿನ ಆದ್ಮೇಲೆ ಬರ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 5 ವರ್ಷನು ನಿಮ್ ಜೊತೆಲಿ ಇರ್ತಕ್ಕಂತ ಹುಡುಗ, 5 ವರ್ಷನು KR ಪೇಟೆಯಲ್ಲಿ ಇರ್ತಕ್ಕಂತ ಹುಡುಗ, ಎಲ್ಲ ಡಿಸೈಡ್ ಮಾಡಿ. ಸರ್ ಒಂದೇ ಒಂದ್ ಹೇಳ್ತೀನಿ, 27 ವರ್ಷಕ್ಕೆ ಹುಡುಗರು ಹೆಂಗಿರ್ತಾರೆ ಗೊತ್ತಾ? 27 ವರ್ಷಕ್ಕೆ ಶೋಕಿಂಗ್ ಮಾಡ್ಕೊಂಡು, ಇನ್ನೊಂದ್ ಮಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ದೇಶ ವಿದೇಶ ಸುತ್ಕೊಂಡು, ರಾತ್ರಿ ಆದ್ರೆ ಪಬ್ ಎಂಜಾಯ್ ಮಾಡ್ತಕ್ಕಂತ ಹುಡುಗರ ಮಧ್ಯದಲ್ಲೊಬ್ಬ ನಾನೇನು KR ಪೇಟೆಗೆ ಮಾಡ್ಬೇಕು ಅಂತ ಬಂದಿದ್ದಾನಲ್ಲ, ಅವನಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡಿ, ಕಳ್ಕೋಬೇಡಿ ಬ್ರದರ್. 1,000 ಆಗ್ಬೋದು, 1,000, 2,000, 5,000 ಆಗ್ಬೋದು, ಈ ಹುಡುಗ ತಪ್ಪೇ ಮಾಡಿರ್ಬೋದು, ತಪ್ಪೇ ಮಾಡಿರ್ಬೋದು. ಹೊಟ್ಟೆಗೆ ಹಾಕೊಳ್ಳಿ, ಹೊಟ್ಟೆಗೆ ಹಾಕೊಳ್ಳಿ. ಯಾರು ತಪ್ಪು ಮಾಡಿದಾರೆ ಅಂತ ಅನ್ಕೊಂಡಿರಲ್ಲ, ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ, ಎದೆಗೆ ಹಾಕೊಳ್ರಿ ರೇ, ಎದೆಗೆ ಹಾಕೊಳ್ರಿ ರೇ. 224 ಕ್ಷೇತ್ರದಲ್ಲಿ ಒಬ್ಬನ್ ಕುಂಡೂಸ್ರಿ ರೇ, ನಿಮ್ ತಾಕತ್ ಅಲ್ಲಿ ತೋರ್ಸ್ರಿ. ಖಂಡಿತ ತಾಕತ್ ಅಲ್ಲಿ ತೋರ್ಸ್ರಿ. 24 ಕ್ಷೇತ್ರದಲ್ಲಿ ಒಬ್ಬ ಯೂತ್ ಈ ತರ ಬಂತು ಅಂತಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಯೂತ್ ಗೆ ಸಪೋರ್ಟ್ ಮಾಡ್ಬೇಕು ಎಲ್ರು. ಈ ಅಗಲೆಯ ಗ್ರಾಮಕ್ಕೆ ನಾವು ಇಷ್ಟೊಂದ್ ಜನ ಬಂದಿದೀವಿ ಅಂತ ಅಂದ್ರೆ ನೋಡಿ, ಪ್ರತಿಯೊಂದು ಹುಡುಗರು ಯಾವ್ಯಾವ್ದೋ ಮೂಲೆ ಮೂಲೆಯಿಂದ ಬಂದಿದ್ರೆ, ಯಾವ್ದೋ ತಾಲೂಕು, ಯಾವ್ದೋ ಡಿಸ್ಟಿಕ್ ಅಲ್ಲಿಂದ ಬಂದಿದ್ದಾರೆ. ಹಾಗೆ ನಾನು ಒಬ್ಬ ಕೂಡ. ಇಲ್ಲಿ ಎಲ್ರು ಪ್ರೀತಿಸ್ಬೇಕು, ಪ್ರೀತಿ ಸಂಪಾದನೆ ಮಾಡ್ಬೇಕು ಅಂತ ಬಂದ್ರೆ ಹೊರತು ಇಲ್ಲಿ ದ್ವೇಷ ಸಂಪಾದನೆ ಮಾಡ್ಬೇಕು ಅಂತ ಯಾರು? ಈ ಮೂಲೆಯಿಂದ ಇಲ್ಲಿ ಎಲ್ಲ ಹುಡುಗರು ಬಂದಿದಾರ, ಅವ್ರದ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವರು ಕೂಡ ಎಲ್ಲೆಲ್ಲ ಇಲ್ಲಿದ್ದಾರೆ. ಈ ಅಗಲೆ ಅನ್ನೋ ಗ್ರಾಮಕ್ಕೆ ಒಳ್ಳೇದಾಗ್ಲಿ, ಹಾಗೆ ಚೆನ್ನಾಗಿ ಒಳ್ಳೇದಾಗ್ಲಿ. ನೋಡಿ ನೋಡಿ, ಚಂದನ್ ಗೌಡನ ನಾನು ಇವತ್ತು ನೋಡ್ತಾ ಇರೋದು, ಇಲ್ಲಿ ಬಂದಿರ್ತಕ್ಕಂತ 150 ಜನನು ಇವತ್ತು ನೋಡ್ತಾ ಇರೋದು. ಸರ್ ಒಂದ್ ನಿಮಿಷ, ಇಲ್ಲಿ ಚಂದನ್ ಶೆಟ್ಟಿ ಅವರು, ಚಂದನ್ ಅವರು ಬಂದಿರೋದು ಮತಯಾಚನೆಗೆ. ಅವರು ಇವತ್ತು ಈ ಮಟ್ಟಿಗೆ ಸಬ್ಸ್ಕ್ರೈಬರ್ ಇಷ್ಟೊಂದು ಜನ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಅವರ ವೈಯಕ್ತಿಕ, ಅವರ ಪರಿಶ್ರಮ, ಅವರ ಶ್ರದ್ಧೆ. ಇಲ್ಲಿ ರಾಜಕೀಯ ಮಾಡಕ್ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ. ಏನೋ ಒಂದು ನನ್ನ ಹಳಿಲು ಸೇವೆ ಮಾಡ್ಬೇಕು ಅಂತ ಬಂದಿರುವಂತ. ಇಲ್ಲಿ ನೀವ್ ಓಟ್ ಕೇಳ್ಬೇಕು, ನಾವು ಓಟ್ ಹಾಕ್ಬೇಕು ಅಂತ ಯಾವ ಅಭಿಪ್ರಾಯಗಳು ಇಲ್ಲ. ಇಲ್ಲ ಸರ್, ಜನಮತ, ಜನದ ಅಭಿಪ್ರಾಯವನ್ನ ಕೇಳಕ್ಕೆ ಅಂತ ಬಂದಿದ್ರಿ. ಖಂಡಿತ, ಯಾರು ಒಳ್ಳೆ ಮನ್ಸ್ ಇರ್ತಾರೆ ಅವ್ರಿಗೆ ಸಬ್ಸ್ಕ್ರೈಬ್ ಎಷ್ಟ್ ಜನ ಸಿಕ್ಕಿದ್ದಾರೆ ಅವ್ರ ಪರಿಶ್ರಮಕ್ಕೆ, ಹಂಗೆ ನಿಮಗೂ ಕೂಡ ದಯಮಾಡಿ ಖಂಡಿತವಾಗಿ ಹೇಳ್ತೀನಿ, ಯಾರು ಒಳ್ಳೆ ತರ ಇರ್ತದೆ ಅವ್ರಿಗೆ ಬೆಂಬಲ ಕೊಡ್ತಾರೆ. ಖಂಡಿತ, ಡೆಫಿನೆಟ್ಲಿ. ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಇರುತ್ತೆ ಹೊರತು, ಯಾರು ಏನೇ ಮಾತಾಡಿದ್ರು, ಯಾವ್ದೇ ರಾಜಕಾರಣಿ ಆಗ್ಲಿ ಏನೇ ಆಗ್ಲಿ. ಈಗ KR ಪೇಟೆ ಶಿವರಾಜ್ ಅವ್ರು ಹೇಳಿದ್ರಿ, ಅವರು ವೈಯಕ್ತಿಕವಾಗಿ ಬೆಳೆದ ಯಾವ್ದು ತಗೊಂಡೋಗ್ಬಿಟ್ಟು ನಿಲ್ಸಿ ಏನು ಕಾಮಿಡಿ ಅವ್ರನ್ನ ನಿಮ್ಮ ವೈಯಕ್ತಿಕ. ಈಗ ನಾನ್ ಮನೆಗೆ ಹೋದ್ರೆ ಮನೆ ಭಾಗ ತೊಳಿತೀನಿ ನಾನು, ನನ್ನ ಹೆಂಡತಿ ಭಾಗ ನಾನು ತೊಳಿಬೇಕು, ನಮ್ಮ ಮನೆ ಮನೆ ಜವಾಬ್ದಾರಿ. ಇಲ್ಲಿ ಯಾರೇ ಏನೇ ಮಾತಾಡಿದ್ರು ಅದು ವ್ಯರ್ಥ. ಅದು ಹೌದು, ಅವರ ಪರಿಶ್ರಮಕ್ಕೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ. ಭಗವಂತ ಒಳ್ಳೇದ್ ಮಾಡ್ಲಿ. ಖಂಡಿತ, ದಯಮಾಡಿ ನೀವೆಲ್ಲ ಊಟ ಟೈಮ್ ಆಗದೆ ಹೋಗಿ. ಖಂಡಿತ, ಅತಿ ಚರ್ಚೆ ಒಳ್ಳೇದಲ್ಲ. ಖಂಡಿತ, ಅತಿ ಚರ್ಚೆ ಒಳ್ಳೇದಾಗ್ಲಿ ಅಲ್ಲ, ತುಂಬಾ ತುಂಬಾ ಒಳ್ಳೇದಾಯ್ತು ಅಂತ. ನಮ್ಮ ಇವರು ನಮ್ ಸ್ನೇಹಿತರು ಇದಾರೆ, ಪ್ರತಿ ವರ್ಷನು ನಾವು ಅನ್ನನ ಮಾಡ್ತೀವಿ, ಬೈರುಮುಂದ ಹುಟ್ಟಿದವ ಆಚರಿಸ್ತೀವಿ. ಒಳ್ಳೇದಾಗ್ಲಿ, ಅಲ್ಲಿಗೆ ಬಂದಾಗ್ಲೂ ನಾವ್ ಎಲೆ ಬಾಚ್ತೀವಿ, ಎಲೆ ಬಾಚ್ತೀವಿ. ಯಾರು ಬರಲ್ಲ, ಯಾರ ಮೇಲೆ ಊಟ ಮಾಡಿ ಹೋಗ್ತಾರೆ, ಅನ್ನ ಕೊಟ್ಟು ದುಡ್ಡು ಕೊಟ್ಟು ಹೋಗ್ತಾರೆ, ಅದಕ್ಕೆ ಬೆಲೆ ಇರಲ್ಲ ನಮ್ಗೆ. ನಾವು ಹಾಕ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಅಲ್ಲಿ ಬಡಿಸಿರುವಂತ ಪ್ರೀತಿ ವಿಶ್ವಾಸ ಅನ್ನಕ್ಕೆ. ಖಂಡಿತ, ಅನ್ನ ಹಾಕ್ದಾಗ ಎಲೆ ಮೇಲೆ ಬುಡ್ದನೆ ಹೋಗ್ತಿವಲ್ಲ, ಅದು ಮನುಷ್ಯತ್ವ, ಮಾನವೀಯತೆ, ಅದು ಭಗವಂತನ ಆಶೀರ್ವಾದ. ಆ ಭೈರವ ನಿಮ್ಗೆ ಎಲ್ಲದಕ್ಕೂ ಒಳ್ಳೇದ್ ಮಾಡ್ಲಿ. ನಿಮ್ಮ ಪ್ರತಿಶ್ರಮ, ನಿಮ್ ಪ್ರತಿಫಲ ನಿಮ್ಗೆ ಇದ್ದೇ ಇರುತ್ತೆ. ದಯಮಾಡಿ ನಿಮ್ ಪ್ರಯತ್ನ ನೀವು ಪಡಿ, ಅಂದ್ರೆ ಈಗ್ಲೇ ಬೆಳೆಯಕ್ ಆಗಲ್ಲ, ತಕ್ಷಣವಾಗಿ ಬೆಳೆಯಕ್ ಆಗಲ್ಲ. ಯಾಕೆಂದ್ರೆ ತುಣಿಯವ್ರ ಬೇಜಾನ್ ಜನ ಇರ್ತಾರೆ, ಅಲ್ಲ ತುಣಿಯವ್ರ ಬೇಜಾನ್ ಜನ ಇರ್ತಾರೆ. ಈಗ ತುಣಿಯಲ್ಲ ಬೇಡ, ಅಲ್ಲ ನಾನೇನ ಅರ್ಥ ಮಾಡ್ಕೊಳ್ಳಿ.
ಬೆಳಕೊಳ್ಳಿ ತುಳಸಿ ಬೆಳೆಸಿದ್ರೆ ಅದನ್ನ ಬೆಳೆಸೋರು ಜನಗಳು ಖಂಡಿತ ಖಂಡಿತ ಬೆಳೆಸೋರು ಜನಗಳು ಖಂಡಿತ ಈಗಲೇ ಬಹಳ ಖುಷಿ ಆಯ್ತು ಅಂತಂದ್ರೆ ಬಹಳ ಖುಷಿ ಆಯ್ತು ಹಾಡು ಹೇಳಿದರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವ ಮುಂದೆ ಅಂತ ಅವಾಗ್ಲೇ ಹೇಳಿದರೆ ಅದನ್ನ ನಾವು ಪಾಸಿಟಿವ್ ಆಗಿರೋದು ಒಳ್ಳೇದಾಗ್ಲಿ. ಇಲ್ಲಿರೋದೆಲ್ಲಾರು ರೈತರು, ಒಂದು ಬೀಜ ಹಾಕಿ ಒಂದು ಮರ ಮಾಡೋರು. ಇಲ್ಲಿರೋದೆಲ್ಲ ರೈತರು, ಒಂದು ಬೀಜನ ಒಂದು ಮರ ಹಾಕಿ ಮರ ಮಾಡ್ತಕ್ಕಂತ ಶಕ್ತಿ ಇರೋರು. ಅದೇ ತರ ಈ ಕೆ ಆರ್ ಪೇಟೆ ಭೂಮಿಲಿ ಅಗ್ಲಯ ಗ್ರಾಮದಲ್ಲಿ ಒಂದು ಬೀಜ ಬಿತ್ತೋಗ್ತಾ ಇದೀವಿ, ಚಂದನ್ ಗೌಡ ಅಂತ ಒಂದು ಬೀಜನ ಬಿತ್ತೋಗ್ತಾ ಇದೀವಿ. ಎಷ್ಟು ಚೆನ್ನಾಗಿ ನೀರು ಹೊಯ್ತೀರಾ, ಎಷ್ಟು ಚೆನ್ನಾಗಿ ಗೊಬ್ಬರ ಹಾಕ್ತೀರಾ, ನಿಮಗೆ ಬಿಟ್ಟಿದ್ದು ಇಷ್ಟ ಹೇಳ್ತಾ ಇದೀವಿ. ಸೊ ದಯವಿಟ್ಟು ಎಲ್ಲ ನಿಮ್ ಸಪೋರ್ಟ್ ಚಂದನ್ ಗೌಡ ಅವ್ರಿಗಿರ್ಲಿ. ಅಮ್ಮ ಬಹಳ ಖುಷಿ ಆಯ್ತು ತಾಯಂದ್ರ. ಇಲ್ಲಿರ್ತಕ್ಕಂತ ಎಲ್ಲಾ ತಾಯಂದ್ರಿಗೂ ಹೇಳ್ತಾ ಇದೀವಿ. ಇನ್ ಮುಂದೆ ನಿಮಗ್ ನಿಮ್ ಮನೇಲಿರೋರ್ ಮಾತ್ರ ಮಕ್ಕಳಲ್ಲ, ಚಂದನ್ ಗೌಡ ಅಂತ ಒಬ್ಬ ಹೊಸ ಮಗ ನಿಮ್ ಹೊಟ್ಟೆಲಿರ್ತಾನೆ, ನಿಮ್ ಜೊತೆಲಿರ್ತಾನೆ. ಕಾಪಾಡಿ, ಹರಸಿ, ಆರೈಸಿ, 224 ಜನದಲ್ಲಿ ಕುಂಡಿಸ್ತಿರಲ್ಲ ಅವಾಗ ನೋಡಿ. ಕರ್ನಾಟಕ ಕೆ ಆರ್ ಪೇಟೆ ಅನ್ನೋದು ಒಂದು ಇತಿಹಾಸ ಆಗ್ಬೇಕು. ಇಡೀ ಕರ್ನಾಟಕದಲ್ಲಿ ಕೆ ಆರ್ ಪೇಟೆ ಒಂದು ಇತಿಹಾಸ ಮಾಡ್ತಕ್ಕಂತ ಶಕ್ತಿ ನಿಮ್ಮೆಲ್ಲರಿಗೂ ಇದೆ, ದಯವಿಟ್ಟು ಮರಿಬೇಡಿ. ಒಬ್ಬ ಹುಡುಗ 27 ವರ್ಷದ ಹುಡುಗನ್ನ ನೀವ್ ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀರಾ? ಸೊ ಮೊದಲನೇ ಸತಿ ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ, ಇನ್ನ 10 ಸತಿ ಚಾನ್ಸ್ ಇದೆ. ಬೈ ಎಲೆಕ್ಷನ್ ಬಂದ್ರೆ 15 ಸತಿ ಚಾನ್ಸ್ ಇದೆ. ತಲೆ ಕೆಡ್ಸ್ಕೊಳ್ಳೋದಿಲ್ಲ ಚಂದನ್ ಗೌಡ, ಯಾವ್ದೇ ಕಾರಣಕ್ಕೂ ಹಿಂದೆ ಹೋಗಲ್ಲ, ಹಿಂದೆ ಹೋಗಲ್ಲ, ಹಿಂದೆ ಹೋಗಲ್ಲ ಅಷ್ಟೇ. ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗ್ರಾಮಸ್ಥರಿಗೆ ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಚಾರ, ಈಗ ಈ ಏರಿ ನೋಡಾದ್ಮೇಲೆ ಘಟನೆ ಬಂತು. ಒಂದ್ ನಿಮಿಷ, ನಾನ್ ನಿಮ್ಮನ್ನೇ ಕೇಳ್ತೀನಿ ಅಮ್ಮ, ನಾನ್ ನಿಮ್ಮನ್ನೇ ಕೇಳ್ತೀನಿ, ನಾನು ಹಿಂದೆ ಹೋಗೋ ಮಗನ, ಹಿಂದೆ ಹೋಗ್ತೀನ ಸಾಕ್, ನಿಮ್ಗೆ ನಂಬಿಕೆ ಇದೆಯಲ್ಲ. ನಾನು ಅಮ್ಮ ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಅಮ್ಮ. ಅಮ್ಮ ಅಮ್ಮ ಒಂದ್ ನಿಮಿಷ ಅಕ್ಕ, ಅಕ್ಕ ದಯವಿಟ್ಟು ಅವ್ರನ್ನ ಒಂಚೂರು ನಿಲ್ಸಿಲ್ಲ ಅಕ್ಕ. ಅಕ್ಕ ಅಮ್ಮ ದಯವಿಟ್ಟು ನಾನು ಅಮ್ಮ ಅಮ್ಮ ಒಂದ್ ನಿಮಿಷ ದಯವಿಟ್ಟು ಇಲ್ಲೇ ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಮಕ್ಕ ಅವ್ರು ನೋಡ್ಬೇಕು, ಅವ್ರ ಮಕ್ಕ ನೀವು ನೋಡ್ಬೇಕು. ಊರಲ್ಲಿ ದಯವಿಟ್ಟು ಒಗ್ಗಟ್ಟಾಗಿರಿ, ನನಗೆ ನೀವು ಓಟ್ ಹಾಕಿದ್ರೆ ಪರವಾಗಿಲ್ಲ, ನಿಮ್ ಒಗ್ಗಟ್ಟು ಮಾತ್ರ ಹಿಂಗೆ ಇರ್ಬೇಕು ಯಾವತ್ತಿಗೂ. ನಾನ್ ಕೈ ಮುಗಿದ್ ಕೇಳ್ಕೊಳ್ತೀನಿ ನಿಮ್ಮಲ್ಲಿ, ನಿಮ್ ಒಗ್ಗಟ್ಟು ಹಿಂಗೆ ಇರ್ಬೇಕು. ನಾನು ಅವ್ರನ್ನು ಪ್ರೀತಿಸ್ತೀನಿ, ನಿಮ್ಮನ್ನು ಪ್ರೀತಿಸ್ತೀನಿ, ಸದಾ ನಾನು ಹಿಂಗೆ ಇರ್ತೀನಿ. ನಾನು ಏನೇ ಗೆದ್ರುನು ನಗ್ತಾ ನಗ್ತಾ ಗೆದ್ಕೊಂಡು ಹೋಗ್ತೀನಿ ಹೊರತು ನಾನು ಯಾವತ್ತು ಬೇಜಾರ ಕುತ್ಕೊಳ್ಳಲ್ಲ, ನಾನು ಯಾವತ್ತು ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡಲ್ಲ. ನಾನು ಬಂದಿರೋಂಥದ್ದು ಜನಗಳ ಜೊತೆ ಬೆರೆಯೋದಿಕ್ಕೆ. ಕೇಳಕ್ಕೆ ಇಲ್ಲಿ ಟೀಕೆ ಟಿಪ್ಪಣಿಗಳು ಭೂಮಿಗೆ ಹಾಕೋ ಗೊಬ್ಬರ ಇದ್ದಂಗೆ ಟೀಕೆ ಟಿಪ್ಪಣಿಗಳು ಭೂಮಿ. ಅಮ್ಮ ಒಂದ್ ನಿಮಿಷ ಕೇಳಮ್ಮ, ಇಲ್ಲಿ ಅಮ್ಮ ಇಲ್ಲಿ ಅಕ್ಕ ಅಕ್ಕ ನಿಮ್ಗಳ ನೆನಪಿರ್ಲಿ ಅಮ್ಮ ಅಮ್ಮ ಒಂದ್ ನಿಮಿಷ ನಿಮ್ಗಳ ನೆನಪಿರ್ಲಿ ಟೀಕೆ ಟಿಪ್ಪಣಿಗಳು ಭೂಮಿಗೆ ಹಾಕೋ ಗೊಬ್ಬರ ಇದ್ದಂಗೆ. ಗೊಬ್ಬರ ಎಷ್ಟು ಹಾಕಿದ್ರು ಅಷ್ಟು ಬೆಳೀತದೆ ಮರ, ಗೊಬ್ಬರ ಎಷ್ಟು ಹಾಕಿದ್ರು ಅಷ್ಟು ಬೆಳೀತದೆ ಮರ. ಆಯ್ತು, ಈಗ ಸಸಿ ನೆಡೋ ಕಾರ್ಯಕ್ರಮ ಇಟ್ಕೊಂಡ್ ಬಿಡ್ತೀವಿ, ದಯವಿಟ್ಟು ಒಂಚೂರು ಹೆಲ್ಪ್ ಮಾಡಿ. ಆ ಗಿಡನ ಇಟ್ಬಿಟ್ಟು ಇಡ್ತೀವಿ, ನೀವು ಓಟ್ ಹಾಕಿದ್ರೆ ಪರವಾಗಿಲ್ಲ, ಗಿಡಕ್ಕೆ ನೀರು ಹಾಕಿ ಸಾಕು. ನನ್ನ ಮಾತನ್ನು ಮುಗಿಸ್ತೀನಿ, ಧನ್ಯವಾದ ಎಲ್ರಿಗೂ. ದಯವಿಟ್ಟು ಇಲ್ಲೇ ಇಲ್ಲಿ ಬಂದಿರೋಂತ ಹೆಂಗಸರುಗಳು ಅಮ್ಮ ಸಾಕು ನೀನು.
ಈಗ ನಿಮ್ಗಳ ಕೆಲವು ನನ್ ಗಿಡ ಕೊಡ್ತೀನಿ, ನೀವುಗಳ ನೆಡ್ಬೇಕು ಅದನ್ನ. ನಾನ್ ಗುಂಡಿ ತಪ್ಪಿಸ್ಕೊಡ್ತೀನಿ, ನೀವು ನೋಡಿ ಅಮ್ಮ ಅಮ್ಮ ಏನು ಇಲ್ಲ ಅಮ್ಮ. ಮನೆಗೆ ಬಂದು ಕೊಡ್ತಿದ್ದೆ ಆಯ್ತಕ್ಕ. ಈ ಗಿಡ ನೆಡ್ತಿರೋ ಉದ್ದೇಶ ಅಂದ್ರೆ ರಾಜಕೀಯ ಅಂದ್ರೆ ಕೇವಲ ಓಟ್ ಕೇಳೋದು ಗೆಲ್ಲೋದಲ್ಲ, ಸಮಾಜ ಸೇವೆನೂ ಇರಬೇಕು, ಜನರ ಜೊತೆ ಪರಿಸರದ ಮೇಲೆ ಕಾಳಜಿ ಇರಬೇಕು ಅನ್ನೋ ಉದ್ದೇಶದಿಂದ ಈ ಗಿಡ ನೆಡ್ತಿರೋದು. ಇದು ನಿಮ್ ನಿಮ್ಗಳಿಗೆ ನಾನ್ ನೆಡ್ಬೇಕು ಅಂತ ಬಂದೆ. ಕೊಡ್ತೀನಿ 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 ಎಲ್ಲರೂ ಕೊಡ್ತೀನಿ. ನಿಮ್ ಮನೆ ಹತ್ರ ನಡೆ, ನಾನ್ ಬಂದಾಗ ಕನಿಷ್ಠ ಪಕ್ಷ ಈ ಮರ ನೆನ್ಪಿರ್ಬೇಕು ನನಗೆ.